ಹಲೋ ಎವ್ರಿಬಡಿ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಐ ಆಮ್ ಮಹೇಶ್ ಪುಂಡಿಬೀಜ್ ಎ ಫ್ಯಾಕಲ್ಟಿ ಮೆಂಬರ್ ಫಾರ್ ಯು ಪಿ ಎಸ್ ಸಿ ಆ್ಯಸ್ಪ್ರೆಂಡ್ಸ್ ಆ್ಯಸ್ ವೆಲ್ ಆಸ್ ಫಾರ್ ಐ ಬಿ ಪಿ ಎಸ್ ಆ್ಯಸ್ಪ್ರೆಂಡ್ಸ್ ಸೊ ನಿಮ್ಗೆ ಗೊತ್ತಿದ್ದಂಗೆ ಸ್ಟೂಡೆಂಟ್ಸ್ ನಾವು ಬೇಸಿಕ್ಸ್ ಆಫ್ ಮೆಂಟಲ್ ಎಬಿಲಿಟಿ ಅಂತ ಒಂದು ಸಿರೀಸ್ ಸ್ಟಾರ್ಟ್ ಮಾಡಿದ್ದೀವಿ ರೀ ಸ್ವಲ್ಪ ನಾವು ಟ್ವೆಂಟಿ ಫೈ ಇಯರ್ಸ್ ಅದ ಆ್ಯನಿವರ್ಸರಿ ಸೆಲೆಬ್ರೇಷನ್ ಮಾಡೋ ಕಾರಣ ಸ್ವಲ್ಪದ ನಾವು ಅದನ್ನು ಸಿರೀಸ್ನ ಸ್ಟಾಪ್ ಮಾಡಿದ್ದೀವಿ ರೀ ಈಗ ಮತ್ತ ನಾವು ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀವಿ ರೈಟ್ ಸೊ ಟುಡೇ ವಿ ವಿಲ್ ಡಿಸ್ಕಸ್ ಪರ್ಸಂಟೇಜ್ ಟಾಪಿಕ್ ಒಳಗಡೆ ಓಕೆ ಸೊ ದ ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ವೇನ್ ಡಯಾಗ್ರಾಮ್ಸ್ ಸೊ ಅದನ್ನು ನಾವು ಡಿಸ್ಕಸ್ ಮಾಡೋಣ್ರಿ ಆಮೇಲೆ ಇವತ್ತು ನಾನು ಒಂದು ಎಸ್ ಕ್ವಶನ್ ಓಕೆ ಟೂ ತೌಸಂಡ್ ಟ್ವೆಲ್ ಒಳಗಡೆ ಇವತ್ತು ಸ್ಟಡಿ ಮಾಡುವಂಥ ಕಾನ್ಸೆಪ್ಟ್ ಬೇಸ್ ಮೇಲೆ ಒಂದು ಕ್ವಶನ್ ಬಂದಿತ್ತು ರೀ ಸೊ ಅದನ್ನು ಕೂಡ ನಾವು ಏನು ಮಾಡೋಣ್ರಿ ಇವತ್ತು ಸಾಲ್ವ್ ಮಾಡೋಣ್ರಿ ರೈಟ್ ಸೊ ಫಸ್ಟ್ ವಿ ವಿಲ್ ಸ್ಟಡಿ ಇದ್ರ ಬಗ್ಗೆ ಸ್ವಲ್ಪ ನಾವು ಬೇಸಿಕ್ಕಾಗಿ ಅರ್ಥ ಮಾಡ್ಕೊಳ್ಳೋಣ್ರಿ ಕಂಪ್ಲೀಟ್ಲಿ ಒಂದು ಕ್ಲಾರಿಟಿ ತೊಗೊಳ್ರಿ

ಈ ಮ್ಯಾಥ್ಸ್ ಒಳಗಡೆ ಐವತ್ತು ಜನ ಸ್ಟೂಡೆಂಟ್ಸ್ ಪಾಸ್ ಆಗಿದ್ದಾರೆ ರೀ ಓಕೆ ಆಮೇಲೆ ಇಂಗ್ಲೀಷ್ ಒಳಗಡೆ ಐವತ್ತೈದು ಪರ್ಸೆಂಟ್ ಜನ ಸ್ಟೂಡೆಂಟ್ಸ್ ಪಾಸ್ ಆಗಿದ್ದಾರೆ ರೀ ಓಕೆ ಆಮೇಲೆ ಸಿಕ್ಸ್ಟಿ ಸ್ಟೂಡೆಂಟ್ಸ್ ನೋಡಿರಿ ಒಂದು ಪಾಯಿಂಟ್ನ ನೀವು ನೋಟ್ ಮಾಡ್ರಿ ಈ ಸಿಕ್ಸ್ಟಿ ಸ್ಟೂಡೆಂಟ್ಸ್ ಏನೈತಲ್ರಿ ಇದು ಪರ್ಸೆಂಟೇಜ್ದಾಗ ರೀ ಓಕೆ ಅಂದ್ರೆ ಅರುವತ್ತು ಸ್ಟೂಡೆಂಟ್ಸ್ ಏನದಾರಲ್ಲ ರೀ ಇವ್ರು ಎರಡೂ ಸಬ್ಜೆಕ್ಟ್ದಾಗ ಫೇಲ್ ಆಗಿದ್ದಾರೆ ಸೊ ಈಗ ಇದಕ್ಕೆ ಕೆಲವೊಂದಿಷ್ಟು ಕ್ವಶನ್ಸ್ನ ಕೇಳ್ತಾರೆ ರೀ ಅವ್ರ ಸೊ ನಾನು ಇಲ್ಲಿ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ನ ತೊಗೊಂಡಿನಿ ರೀ ಓಕೆ ದ್ಯಾಟ್ ಫೈಂಡ್ ಹೌ ಮೆನಿ ಸ್ಟೂಡೆಂಟ್ಸ್ ಅಪಿಯರ್ಡ್ ಫಾರ್ ದ ಎಕ್ಸಾಮ್ ಅಂದರೆ ಟೋಟಲಾಗಿ ಎಷ್ಟು ಜನ ಸ್ಟೂಡೆಂಟ್ಸ್ ಎಕ್ಸಾಮ್ನ ಬರೆದಿದ್ದಾರೆ ರೀ ಓಕೆ ಆಮೇಲೆ ಹೌ ಮೆನಿ ಸ್ಟೂಡೆಂಟ್ಸ್ ಪಾಸ್ಡ್ ಇನ್ ಲೀಸ್ಟ್ ಒಂದು ಸಬ್ಜೆಕ್ಟ್ ಅಂದರೆ ಮಿನಿಮಮ್ ಒಂದು ಸಬ್ಜೆಕ್ಟ್ ಪಾಸ್ ಆದಂಥ ವಿದ್ಯಾರ್ಥಿಗಳು ಎಷ್ಟದಾರ ರೀ ಓಕೆ ಸೊ ಅದೇ ಒಳಗೆ ಇಲ್ಲೇ ನಮಗೆ ಒಂದು ಫೋರ್ ಟು ಫೈವ್ ಕ್ವಶನ್ಸ್ ನಾನು ತೊಗೊಂಡಿನ್ರಿ ಸೊ ಪ್ರತಿಯೊಂದು ಪ್ರಾಬ್ಲಮ್ನ ನಾವು ನೀಟಾಗಿ ಡಿಸ್ಕಷನ್ ಮಾಡೋಣ್ರಿ ರೈಟ್ ಸೊ ಇದನ್ನು ಯಾವ ರೀತಿ ನಾವು ಸಾಲ್ವ್ ಮಾಡಬೇಕು ಅನ್ನೋದು ಓಕೆ ಸೊ ಇಲ್ಲಿ ಅರ್ಥ ರೀ ಸೊ ಇಲ್ಲಿ ನಾವು ಸಿಂಪ್ಲಿ ಏನು ಮಾಡ್ಬೇಕು ರೀ ವೇನ್ ಡೈಗ್ರಾಮ್ಸ್ ಒಳಗಡೆ ಮೂರು ಅಂದರೆ ಎರಡು ಟೈಪದು ಪ್ರಾಬ್ಲಮ್ಸ್ ಅದಾವೆ ರೀ ಒನ್ ಈಸ್ ಬೇಸ್ಡ್ ಆನ್ ಟೂ ಸಬ್ಜೆಕ್ಟ್ಸ್ ಅಥವಾ ಟೂ ಪ್ಯಾರಾಮೀಟರ್ಸ್ ಓಕೆ ಎರಡು ಸಬ್ಜೆಕ್ಟ್ ಇರುವಂಥದ್ದು ಒಂದು ಪರ್ಟಿಕ್ಯುಲರ್ ಟೈಪ್ ಐತ್ರಿ ಓಕೆ ಆಮೇಲೆ ಮೂರು ಪ್ಯಾರಾಮೀಟರ್ಸ್ ಇರುವಂಥದ್ದು ಓಕೆ ನಮಗೆ ಇನ್ನೊಂದು ಅಂದರೆ ಮೂರು ಸಬ್ಜೆಕ್ಟ್ ಇರುವಂಥದ್ದು ಇನ್ನೊಂದು ಟಾಪಿಕ್ ರೈಟ್ ಸೊ ಇಲ್ಲಿ ಎರಡು ಪಾರ್ಟ್ಸ್ ಅದಾವೆ ರೀ ಸೊ ಇವತ್ತು ನಾವು ಏನು ಸ್ಟಡಿ ರೀ ಎರಡು ಪ್ಯಾರಾಮೀಟರ್ಸ್ ಇರುವಂಥ ಅಥವಾ ಎರಡು ಸಬ್ಜೆಕ್ಟ್ಸ್ ಇರುವಂಥ ಓಕೆ ಪ್ರಾಬ್ಲಮ್ಸ್ನ ನಾವು ಸಾಲ್ವ್ ರೀ ನಾಳೆ ಕ್ಲಾಸ್ ಒಳಗಡೆ ನಾವು ಮೂರು ಪ್ಯಾರಾಮೀಟರ್ಸ್ ಅಥವಾ ಮೂರು ಸಬ್ಜೆಕ್ಟ್ ಇದ್ದಾಗ ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದು ನೋಡೋಣ್ರಿ ಈಗ ಮೂರು ಪ್ಯಾರಾಮೀಟರ್ಸ್ ಮ್ಯಾಗ ಆ ಥರ ಕ್ವಶನ್ಸ್ ಕೇಳಿಲ್ಲ ಅಂತ ಅನ್ಕೋಬೇಡ್ರಿ ಅದು ಒಂದು ಪಿ ಸಿ ಎಕ್ಸಾಮ್ ಒಳಗಡೆ ಟೂ ತೌಸಂಡ್ ಏಯ್ಟೀನ್ ನೈನ್ಟೀನ್ ಒಳಗಡೆ ಓಕೆ ಒಂದು ಪಿ ಸಿ ಎಕ್ಸಾಮ್ ಒಳಗಡೆ ಮೂರು ಪ್ಯಾರಾಮೀಟರ್ಸ್ ಮ್ಯಾಗ ಒಂದು ಸಲ ಕ್ವಶನ್ ಬಂದಿತ್ತು ರೀ ರೈಟ್ ಅದಕ್ಕೆ ಮೂರು ಸಬ್ ಕ್ವಶನ್ಸ್ ಕೇಳಿದ್ದೀರಿ ಅವರು ಸೊ ಅದನ್ನೂ ಕೂಡ ನಾವು ಏನೈತಿ ನಾಳೆ ಕ್ಲಾಸ್ ಒಳಗೆ ಡಿಸ್ಕಸ್ ಮಾಡೋಣ್ರಿ ರೈಟ್ ಸೊ ಲೆಟಸ್ ಸಾಲ್ವ್ ದಿಸ್ ಕ್ವಶನ್ ಇದನ್ನ ಯಾವ ರೀತಿ ಸಾಲ್ವ್ ಮಾಡ್ಬೇಕು ಅನ್ನೋದು ನೋಡ್ಕೊಳ್ಳೋಣ ರೀ ಲೆಟಸ್ ಗೋ ಸ್ಟೆಪ್ ವೈಸ್ ಅ ಸ್ಟೆಪ್ ಪ್ರತಿಯೊಂದು ಪಾಯಿಂಟ್ನ ನಾನು ಕ್ಲಿಯಾರಿಟಿ ಕೊಟ್ಕೊತ ಹೋಗ್ತೇನೆ ರೀ ನಿಮಗೆ ರೈಟ್ ಸೊ ಇಲ್ಲಿ ನೋಡ್ರಿ ಇನ್ನೇ ಕ್ಲಾಸ್ ಫಿಫ್ಟಿ ಪರ್ಸೆಂಟ್ ಆಫ್ ದ ಸ್ಟೂಡೆಂಟ್ಸ್ ಇನ್ ಪಾಸ್ಡ್ ಇನ್ ಮ್ಯಾಥ್ಸ್ ಫಿಫ್ಟಿ ಫೈವ್ ಪರ್ಸೆಂಟ್ ಪಾಸ್ಡ್ ಇನ್ ಇಂಗ್ಲೀಷ್ ಫಿಫ್ಟೀನ್ ಪರ್ಸೆಂಟ್ ಪಾಸ್ಡ್ ಇನ್ ಬೋತ್ ಓಕೆ ಅಂದರೆ ಇಲ್ಲಿ ಸ್ವಲ್ಪ ನೋಡ್ರಿ ಇಲ್ಲಿ ಈಗ ಇದನ್ನು ಒಂದು ಸಬ್ಜೆಕ್ಟ್ ಐತಂತ ಅನ್ಕೋರಿ ಓಕೆ ಅಂದರೆ ಇದು ಸಬ್ಜೆಕ್ಟ್ ರೀ ಇದು ಮ್ಯಾಥ್ಸ್ ಐತಂತ ಅನ್ಕೋರಿ ಸೊ ಈ ಮ್ಯಾಥ್ಸ್ ಸಬ್ಜೆಕ್ಟ್ ಓಕೆ ಸೊ ಇದರೊಳಗಡೆ ಎಷ್ಟು ಜನ ಪಾಸ್ ರೀ ಅವರು ಫಿಫ್ಟಿ ಪರ್ಸೆಂಟ್ ಓಕೆ ಸೊ ಫಿಫ್ಟಿ ಪರ್ಸೆಂಟ್ ಆಫ್ ದ ಸ್ಟೂಡೆಂಟ್ಸ್ ಹ್ಯಾವ್ ಪಾಸ್ಡ್ ಇನ್ ಮ್ಯಾಥ್ಸ್ ಅಂದರೆ ಈ ಸರ್ಕಲ್ದ ವ್ಯಾಲ್ಯೂ ಓಕೆ ಈ ಸರ್ಕಲ್ ರೀ ಈ ಸರ್ಕಲದ್ ವ್ಯಾಲ್ಯೂ ಏನೈತಪ್ಪ ಅಂತಂದ್ರೆ ಫಿಫ್ಟಿ ಪರ್ಸೆಂಟ್ ಐತ್ರಿ ಓಕೆ ನೆಕ್ಸ್ಟ್ ಫಿಫ್ಟಿ ಫೈವ್ ಪರ್ಸೆಂಟ್ ಪಾಸ್ಡ್ ಇನ್ ಇಂಗ್ಲೀಷ್ ಓಕೆ ಸೊ ಇಲ್ಲಿ ಏನು ಮಾಡೋಣ್ರೆ ಇನ್ನೊಂದು ಸರ್ಕಲ್ನ ಡ್ರಾ ಮಾಡೋಣ್ರಿ ಓಕೆ ಸೊ ಇನ್ನೊಂದು ಸರ್ಕಲ್ನ ಡ್ರಾ ಮಾಡೋಣ್ರಿ ಈ ಸರ್ಕಲ್ ಏನನ್ನ ರೀಪ್ರೆಸೆಂಟ್ ಮಾಡ್ತೈತ್ರಿ ಓಕೆ ದ ಸ್ಟೂಡೆಂಟ್ಸ್ ದೋಸ್ ಹೂ ಪಾಸ್ಡ್ ಇನ್ ಇಂಗ್ಲೀಷ್ ಸೊ ಇಂಗ್ಲೀಷ್ ಒಳಗಡೆ ಎಷ್ಟು ಜನ ವಿದ್ಯಾರ್ಥಿಗಳು ರೀ ಆ ಪರ್ಸೆಂಟೇಜ್ ವ್ಯಾಲ್ಯೂನ ರೀಪ್ರೆಸೆಂಟ್ ಮಾಡ್ತೈತೆ ದಟ್ ಈಸ್ ನಥಿಂಗ್ ಬಟ್ ಫಿಫ್ಟಿ ಫೈವ್ ಪರ್ಸೆಂಟ್ ಈಗ ಮುಂದೆ ಏನು ಹೇಳಿದ ನೋಡ್ರಿ ಫಿಫ್ಟೀನ್ ಪರ್ಸೆಂಟ್ ಆಫ್ ದ ಸ್ಟೂಡೆಂಟ್ಸ್ ಪಾಸ್ಡ್ ಇನ್ ಬೋತ್ ದ ಸಬ್ಜೆಕ್ಟ್ ಓಕೆ ಸೊ ಫಿಫ್ಟೀನ್ ಪರ್ಸೆಂಟ್ ಆಫ್ ದ ಸ್ಟೂಡೆಂಟ್ಸ್ ಪಾಸ್ಡ್ ಇನ್ ಬೋತ್ ದ ಸಬ್ಜೆಕ್ಟ್ ಅಂದರೆ ಇದ್ರ ಅರ್ಥ ಏನರೀ ಹದಿನೈದು ಪರ್ಸೆಂಟ್ ವಿದ್ಯಾರ್ಥಿಗಳು ರೀ ಎರಡೂ ಸಬ್ಜೆಕ್ಟ್ ಒಳಗಡೆ ಪಾಸ್ ಆಗಿದ್ದಾರೆ ರೈಟ್ ಸ್ವಲ್ಪ ನೀವು ಈ ಡೈಗ್ರಾಮ್ನ ನೀವು ಒಬ್ಸರ್ವ್ ಮಾಡಿದಿರಿ ಅನ್ಕೋರಿ ಇಲ್ಲಿ ಒಂದು ಪರ್ಟಿಕ್ಯುಲರ್ ಏರಿಯಾ ಐತ್ರಿ ಈ ಡೈಗ್ರಾಮ್ ಒಳಗಡೆ ಇಲ್ಲೇ ಒಂದು ಪರ್ಟಿಕ್ಯುಲರ್ ಏರಿಯಾ ಐತ್ರಿ ನೀವು ಅಪ್ಪೋ ನೀವು ಸಪೋಸ್ ಇಲ್ಲೇ ನೀವು ನೀಟಾಗಿ ಒಬ್ಸರ್ವ್ ಮಾಡಿದ್ರಿ ಅಂತ ಅನ್ಕೋರಿ ನಾನು ನಿಮ್ಮೊಂದು ಕ್ವಶನ್ ಕೇಳ್ತೇನೆ ರೀ ಈ ಬ್ಲೂ ಕಲರ್ ಏರಿಯಾ ನಾನು ಏನು ಮಾರ್ಕ್ ಮಾಡೀನಿ ರೀ ಇದು ಯಾವ ಸರ್ಕಲಿಗೆ ಸಂಬಂಧ ಪಡಿತೈತಿ ದಿಸ್ ಏರಿಯಾ ಬಿಲಾಂಗ್ಸ್ ಟು ವಿಚ್ ಸರ್ಕಲ್ ಇಫ್ ಐ ಆಸ್ಕ್ ಯು ದಿಸ್ ಕ್ವಶನ್ ದೈ ವಿನ್ ಆಲ್ ವಿಲ್ ಸೇ ದಟ್ ಇಟ್ ಬಿಲಾಂಗ್ಸ್ ಟು ಬೌದ್ ದ ಸರ್ಕಲ್ಸ್ ಇದು ಎರಡೂ ಸರ್ಕಲಿಗೆ ಸಂಬಂಧ ಪಡಿತೈತಿ ರೀ ಸೊ ಹಂಗಂತಂದ್ರೆ ಎರಡೂ ಸಬ್ಜೆಕ್ಟ್ಸಿಗೆ ಸಂಬಂಧ ಇರುವಂಥ ವ್ಯಾಲ್ಯೂ ಒನ್ ವ್ಯಾಲ್ಯೂ ಈಸ್ ಬಿನ್ ಗಿವನ್ ಟು ಮೀ ಓಕೆ ವಿಚ್ ರಿಲೇಟ್ಸ್ ಟು ಬೋತ್ ದ ಸಬ್ಜೆಕ್ಟ್ಸ್ ಅದು ಎಷ್ಟೈತಾ ಅಂತಂದ್ರೆ ಫಿಫ್ಟೀನ್ ಪರ್ಸೆಂಟ್ ಐತ್ರಿ ಸೊ ನೀವು ಇಲ್ಲಿ ಏನು ಮಾಡಿರಿ ಇಲ್ಲಿ ಜಸ್ಟ್ ಫಿಫ್ಟೀನ್ ಪರ್ಸೆಂಟ್ ಅಂತ ಬರೀರಿ ಅಂದರೆ ಈ ವ್ಯಾಲ್ಯೂ ಏನೈತಪ್ಪ ಅಂತಂದ್ರೆ ಈ ಪರ್ಟಿಕ್ಯುಲರ್ ವ್ಯಾಲ್ಯೂ ಇದು ಫಿಫ್ಟೀನ್ ಪರ್ಸೆಂಟ್ ಐತ್ರಿ ರೈಟ್ ಈಗ ನೋಡ್ರಿ ನಾವು ಯು ಸಿ ಜಸ್ಟ್ ನಾವು ಐ ಟೋಲ್ಡ್ ಯು ದಟ್ ದಿಸ್ ಕಂಪ್ಲೀಟ್ ಸರ್ಕಲ್ ಈ ಕಂಪ್ಲೀಟ್ ಸರ್ಕಲ್ ಏನೈತಲ್ರಿ ಇದ್ರದ್ದು ವ್ಯಾಲ್ಯೂ ಫಿಫ್ಟಿ ಪರ್ಸೆಂಟ್ ಐತೆ ಅಂತ ಹೇಳೀನ ರೀ ಬಟ್ ಈ ಸರ್ಕಲ್ ಒಳಗಡೆ ಆಲ್ರೆಡಿ ಫಿಫ್ಟೀನ್ ಪರ್ಸೆಂಟದ್ದು ಸ್ಪೇಸ್ ಆಲ್ರೆಡಿ ಆಕ್ಯುಪೈ ರೀ ಅಂದ್ರೆ ಫಿಫ್ಟೀನ್ ಪರ್ಸೆಂಟ್ ಅಂದರೆ ಇದಿಷ್ಟು ಪ್ಲೇಸ್ ಏನೈತಲ್ರಿ ಇದು ಫಿಫ್ಟೀನ್ ಪರ್ಸೆಂಟ್ ಐತೆ ಐತ್ರಿ ಅಂದರೆ ಇಲ್ಲಿ ರಿಮೇನಿಂಗ್ ಸ್ಪೇಸ್ ಒಂದಿಷ್ಟು ಉಳ್ದೈತೆ ನೋಡಿರಿ ರೈಟ್ ಇಲ್ಲಿ ರಿಮೇನಿಂಗ್ ಸ್ಪೇಸ್ ಒಂದು ಸ್ವಲ್ಪ ಉಳ್ದೈತ್ರಿ ಸೊ ಈ ಸ್ಪೇಸ್ ಎಷ್ಟು ಐತಿಪಾ ಅಂತ ಕೇಳಿನ ಅಂತ ಅನ್ಕೋರಿ ಸೊ ಟೋಟಲ್ ಫಿಫ್ಟಿ ಪರ್ಸೆಂಟ್ ಐತೆ ರೀ ಅದರೊಳಗಡೆ ಫಿಫ್ಟೀನ್ ಪರ್ಸೆಂಟ್ನ ನೀವು ಮೈನಸ್ ಮಾಡಿದ್ರಿ ಅನ್ಕೋರಿ ಇಲ್ಲಿ ಎಷ್ಟು ಬರ್ತೈತೆ ರೀ ನಮಗೆ ಥರ್ಟಿ ಫೈವ್ ಪರ್ಸೆಂಟ್ ದಟ್ ಮೀನ್ಸ್ ದಿಸ್ ವ್ಯಾಲ್ಯೂ ಈಸ್ ನಥಿಂಗ್ ಬಟ್ ಥರ್ಟಿ ಫೈವ್ ಪರ್ಸೆಂಟ್ ಓಕೆ ಸೊ ಈ ಪರ್ಟಿಕ್ಯುಲರ್ ವ್ಯಾಲ್ಯೂ ಏನೈತಲ್ಲ ರೀ ಇದು ಥರ್ಟಿ ಫೈವ್ ಪರ್ಸೆಂಟ್ ಐತ್ರಿ ಓಕೆ ದಿಸ್ ಇಸ್ ಥರ್ಟಿ ಫೈವ್ ಪರ್ಸೆಂಟ್ ಈಗ ನೋಡ್ರಿ ಈ ಫಿಫ್ಟೀನ್ ಪರ್ಸೆಂಟ್ ಏನನ್ನ ರೀಪ್ರೆಸೆಂಟ್ ಮಾಡ್ತೈತ್ರಿ ಇಟ್ ರೀಪ್ರೆಸೆಂಟ್ಸ್ ಬೋತ್ ದ ಸಬ್ಜೆಕ್ಟ್ ದ ಸ್ಟೂಡೆಂಟ್ಸ್ ದೋಸ್ ಹೂ ಪಾಸ್ಡ್ ಇನ್ ಬೋತ್ ದ ಸಬ್ಜೆಕ್ಟ್ ಎರಡೂ ಸಬ್ಜೆಕ್ಟ್ ಒಳಗೆ ಪಾಸ್ ಆದಂಥ ವಿದ್ಯಾರ್ಥಿಗಳು ಎಷ್ಟದ್ರಿ ಹದಿನೈದು ಪರ್ಸೆಂಟ್ ಅದ ರೀ ಆಮೇಲೆ ಈ ಐವತ್ತರೊಳಗಡೆ ಈ ಹದಿನೈದು ಪರ್ಸೆಂಟ್ನ ನಾನು ಮೈನಸ್ ಮಾಡಿದಾಗ ನಾನು ಥರ್ಟಿ ಫೈವ್ ಪರ್ಸೆಂಟ್ ಅಂತ ಬರ್ದಿನ ರೀ ಇಲ್ಲಿ ವಾಟ್ ಡಸ್ ದಿಸ್ ಥರ್ಟಿ ಫೈವ್ ರೀಪ್ರೆಸೆಂಟ್ ಥರ್ಟಿ ಫೈವ್ ಪರ್ಸೆಂಟ್ ರೀಪ್ರೆಸೆಂಟ್ ಇಟ್ ರೀಪ್ರೆಸೆಂಟ್ ದ ಸ್ಟೂಡೆಂಟ್ಸ್ ದೋಸು ಪಾಸ್ಟ್ ಓನ್ಲಿ ಇನ್ ಮ್ಯಾಥ್ಸ್ ಸಬ್ಜೆಕ್ಟ್ ಅಂದರೆ ಬರೀ ಮ್ಯಾಥ್ಸ್ ಸಬ್ಜೆಕ್ಟ್ದಾಗ ಪಾಸ್ ಆದಂಥ ವಿದ್ಯಾರ್ಥಿಗಳು ಎಷ್ಟು ಅದಾರಪ್ಪ ಅಂತಂದ್ರೆ ಅದು ತರ್ಟಿ ಫೈವ್ ಅದ ರೀ ಅಂದರೆ ಇಟ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಓನ್ಲಿ ಮ್ಯಾಥ್ಸ್ ಓನ್ಲಿ ಪಾಸ್ಡ್ ಇನ್ ಮ್ಯಾಥ್ಸ್ ಓಕೆ ಸೊ ಬರೀ ಮ್ಯಾಥ್ಸ್ ಒಳಗೆ ಅಷ್ಟೇ ಆದಂಥ ವಿದ್ಯಾರ್ಥಿಗಳು ಎಷ್ಟು ಅದಾವೆ ರೀ ಮೂವತ್ತೈದು ಪರ್ಸೆಂಟ್ ಅದ ರೀ ಏನು ಸರ್ ಹಿಂಗೆ ಅಂದ್ರೆ ನೋಡಿರಿ ಈಗ ಒಂದು ಅರ್ಥ ಮಾಡ್ಕೊರಿ ನೀವು ಇಲ್ಲಿ ಒಂದು ಬೇಸಿಕ್ ಲೆವೆಲ್ಗಿಂತರೆ ಓಕೆ ಯು ಅಂಡರ್ಸ್ಟ್ಯಾಂಡ್ ಒನ್ ಥಿಂಗ್ ಇಲ್ಲಿ ನೋಡಿರಿ ನಮಗೆ ಇಂಗ್ಲೀಷ ಓಕೆ ಅಥವಾ ನೆಟಸ್ ಸಿ ಮ್ಯಾಥ್ಸ್ ಆ್ಯಂಡ್ ಇಂಗ್ಲೀಷ್ ಇಲ್ಲಿ ಎರಡು ಸಬ್ಜೆಕ್ಟ್ಸ್ ಅದಾವೆ ರೀ ಮ್ಯಾಥ್ಸ್ ಮತ್ತು ಇಂಗ್ಲೀಷ ಇಲ್ಲಿ ಎರಡು ಸಬ್ಜೆಕ್ಟ್ಸ್ ಅದಾವೆ ರೀ ಈಗ ಒಬ್ಬ ವಿದ್ಯಾರ್ಥಿ ಎಕ್ಸಾಮ್ ಅಂತಂದ್ರೆ ಏನೆಲ್ಲ ಪಾಸಿಬಿಲಿಟೀಸ್ ರೀ ಆ ವಿದ್ಯಾರ್ಥಿ ಈ ಎರಡೂ ಸಬ್ಜೆಕ್ಟ್ ಒಳಗಡೆ ಪಾಸ್ ರೀ ಅವನು ಮ್ಯಾಥ್ಸ್ ಒಳಗೆ ಪಾಸ್ ರೀ ಇಂಗ್ಲೀಷ್ ಒಳಗೆ ಫೇಲ್ ಆಗ್ಬೋದ್ರಿ ಅಥವಾ ಮ್ಯಾಥ್ಸ್ ಒಳಗೆ ಫೇಲ್ ರೀ ಇಂಗ್ಲೀಷ್ ಒಳಗೆ ಪಾಸ್ ರೀ ಅಥವಾ ಅವ್ನು ಎರಡೂ ಸಬ್ಜೆಕ್ಟ್ಸ್ ಒಳಗಡೆ ಫೇಲ್ ರೀ ಇವು ಏನದಾವೆ ರೀ ಇವು ಮ್ಯಾಕ್ಸಿಮಮ್ ಪಾಸಿಬಿಲಿಟೀಸ್ ಒಬ್ಬ ವಿದ್ಯಾರ್ಥಿ ಎಕ್ಸಾಮ್ ಬರ್ದಾನಂತಂದ್ರೆ ಓಕೆ ಇವು ರೀ ಇಷ್ಟು ಪಾಸಿಬಿಲಿಟೀಸ್ ಆಗ್ಬೋದು ರೀ ಈಗ ಸ್ವಲ್ಪ ನೋಡ್ರಿ ಇಲ್ಲಿ ಈಗ ನೀವು ಅಬ್ಸರ್ವ್ ಮಾಡಿರಿ ಈ ಕಂಪ್ಲೀಟ್ ಸರ್ಕಲ್ ಏನೈತಲ್ರಿ ಈ ಕಂಪ್ಲೀಟ್ ಸರ್ಕಲದ್ ವ್ಯಾಲ್ಯೂ ಫಿಫ್ಟಿ ಪರ್ಸೆಂಟ್ ಐತೆ ಅಂತ ರೀ ನಾ ಅಂದ್ರೆ ಮ್ಯಾಥ್ಸ್ ಒಳಗೆ ಆದಂಥ ವಿದ್ಯಾರ್ಥಿಗಳು ಎಷ್ಟು ಅದ ರೀ ಫಿಫ್ಟಿ ಪರ್ಸೆಂಟ್ ಅದಾ ರೀ ಬಟ್ ಇಲ್ಲಿ ನೋಡ್ರಿ ಸ್ವಲ್ಪ ಅರ್ಥ ಮಾಡ್ಕೊರಿ ಮ್ಯಾಥ್ಸ್ ಒಳಗೆ ಆದಂಥ ವಿದ್ಯಾರ್ಥಿಗಳು ಫಿಫ್ಟಿ ಪರ್ಸೆಂಟ್ ಅಂತಂದ್ರೆ ನೋಡಿರಿ ಮ್ಯಾಥ್ಸ್ ಒಳಗೆ ಯಾರು ಪಾಸ್ ಪಾಸಾಗ್ಯಾರೀ ಇವರು ರೀ ಮ್ಯಾಥ್ಸ್ ಒಳಗೆ ಇವರು ರೀ ಅಂದ್ರೆ ಒಬ್ಬೊಬ್ಬ ವಿದ್ಯಾರ್ಥಿ ಮ್ಯಾಥ್ಸ್ ಒಳಗೆ ಪಾಸಾಗಿದಾನ ಅಂತಂದ್ರೆ ಇದರ ಅರ್ಥ ಎರಡು ಪಾಸಿಬಿಲಿಟೀಸ್ ರೀ ಅವ ಇಂಗ್ಲೀಷ್ದಾಗೂ ಪಾಸ್ ರೀ ಅಥವಾ ಇಂಗ್ಲೀಷ್ ಒಳಗೆ ಫೇಲ್ ರೀ ಇವು ಎರಡು ಪಾಸಿಬಿಲಿಟೀಸ್ ರೀ ಸೊ ಈಗ ನೀವು ಇವ್ನ ಎರಡೂ ಕೇಸ್ನ ನೀವು ಕನ್ಸಿಡರ್ ಮಾಡಿದಾಗ ವೆನ್ ಯು ಕನ್ಸಿಡರ್ ಬೋತ್ ಆಫ್ ದಿಸ್ ಕೇಸಸ್ ಸೊ ಅವಾಗ ರೀ ಈ ಕೇಸ್ ಅಂತರೂ ಆಲ್ರೆಡಿ ನಾವು ಕನ್ಸಿಡರ್ ರೀ ಯಾವುದು ರೀ ಈ ಕೇಸ್ ದ ಸ್ಟೂಡೆಂಟ್ ದೋಸ್ ಯು ಹ್ಯಾವ್ ಪಾಸ್ಡ್ ಇನ್ ಬೋತ್ ದ ಸಬ್ಜೆಕ್ಟ್ ಎರಡು ಕೇಸ್ನ ಇಲ್ಲಿ ಕನ್ಸಿಡರ್ ರೀ ಓಕೆ ದ ಸ್ಟೂಡೆಂಟ್ ಹೂ ಪಾಸ್ಡ್ ಇನ್ ಬೋತ್ ದ ಸಬ್ಜೆಕ್ಟ್ ಎಷ್ಟು ಅದ ರೀ ಹದಿನೈದು ಪರ್ಸೆಂಟ್ ಅದ ರೀ ಅಂದ್ರೆ ಇಲ್ಲಿ ಸ್ವಲ್ಪ ನೀವು ಶಾರ್ಟಾಗಿ ಹಿಂಗೆ ತಿಳ್ಕೊರಿ ಓಕೆ ಸೊ ಈ ಎರಡು ಕಾಂಬಿನೇಷನ್ ಏನೈತಲ್ರಿ ಓಕೆ ಈ ಎರಡು ಕಾಂಬಿನೇಷನ್ ಏನೈತಲ್ರಿ ಇದು ಫಿಫ್ಟಿ ಪರ್ಸೆಂಟ್ ಐತ್ರಿ ಈ ಎರಡು ಕಾಂಬಿನೇಷನ್ ಏನೈತೆ ರೀ ಇದು ಫಿಫ್ಟಿ ಪರ್ಸೆಂಟ್ ಐತೆ ರೀ ಆಮೇಲೆ ಇದಿಷ್ಟ ಪಾರ್ಟ್ ಏನೈತಲ್ರಿ ಎರಡು ಸಬ್ಜೆಕ್ಟ್ ಒಳಗೆ ಆದಂಥ ವಿದ್ಯಾರ್ಥಿಗಳು ಏನದಾರಲ್ರಿ ಈ ಕೇಸ್ ಏನೈತ್ರಿ ಇದು ಫಿಫ್ಟೀನ್ ಪರ್ಸೆಂಟ್ ಐತ್ರಿ ನೋಡ್ರಿ ಇದು ಗ್ರೀನ್ ಬಾಕ್ಸ್ ರೀ ಇದು ಫಿಫ್ಟಿ ಪರ್ಸೆಂಟ್ ಐತ್ರಿ ಈ ರೆಡ್ ಬಾಕ್ಸ್ ರೀ ಇದು ಫಿಫ್ಟೀನ್ ಪರ್ಸೆಂಟ್ ಐತ್ರಿ ಅಂದ್ರೆ ಈ ರಿಮೈನಿಂಗ್ ರಿಮೇನಿಂಗ್ ರೀ ಇದು ಎಷ್ಟು ಪರ್ಸೆಂಟ್ ಇರಬೇಕ್ರಿ ಇದೆ ಇದು ತರ್ಟಿ ಫೈವ್ ಪರ್ಸೆಂಟ್ ಇರ್ಬೇಕು ರೀ ಯಾಕಂತಂದ್ರೆ ಇವನ್ನೆರಡೂ ವ್ಯಾಲ್ಯೂಸ್ನ ಆ್ಯಡ್ ಮಾಡಿದಾಗ ನಮಗೆ ಫಿಫ್ಟಿ ಪರ್ಸೆಂಟ್ ಬರ್ಬೇಕು ರೀ ರೈಟ್ ಸೊ ಇವು ಎರಡು ವ್ಯಾಲ್ಯೂಸ್ ಆ್ಯಡ್ ಮಾಡಿದಾಗ ಫಿಫ್ಟಿ ಪರ್ಸೆಂಟ್ ಬರ್ಬೇಕು ರೀ ಸೊ ಈಗಿದು ತರ್ಟಿ ಫೈವ್ ಪರ್ಸೆಂಟ್ನ ನೀವು ಅಬ್ಸರ್ವ್ ಮಾಡಿರಿ ಈ ತರ್ಟಿ ಫೈವ್ ಪರ್ಸೆಂಟ್ ಯಾರು ಅದ ರೀ ದೋಝು ಸ್ಟೂಡೆಂಟ್ಸ್ ಹೂ ಪಾಸ್ಟ್ ಏನ್ ಓನ್ಲಿ ಮ್ಯಾಥ್ಸ್ ಸಬ್ಜೆಕ್ಟ್ ಅಂದರೆ ಮ್ಯಾಥ್ಸ್ ಸಬ್ಜೆಕ್ಟ್ದಾಗ ಅಷ್ಟೇ ಪಾಸಾಗಿದ್ದಾರೆ ರೀ ಅವ್ರು ಇದರದ ಇನ್ನೊಂದು ಮೀನಿಂಗ್ ನೋಡ್ರಿ ಯಾಕಂದರೆ ಎಕ್ಸಾಮ್ ಒಳಗಡೆ ವೇನ್ ಡಯಾಗ್ರಾಮ್ ಒಳಗೆ ಯಾವುದು ಇರಂಗಿಲ್ಲಲ್ರಿ ಅದನ್ನು ಕ್ವೆಶನ್ ಕೇಳ್ತಾನೆ ರೀ ಓಕೆ ಸೊ ದ ಸ್ಟೂಡೆಂಟ್ ದೋಸ್ ಹೂ ಪಾಸ್ಡ್ ಓನ್ಲಿ ಇನ್ ಮ್ಯಾಥ್ಸ್ ಇದರದ ಇನ್ನೊಂದು ಅರ್ಥ ಏನು ರೀ ದ ಸೇಮ್ ಪರ್ಸೆಂಟೇಜ್ ಆಫ್ ದ ಸ್ಟೂಡೆಂಟ್ಸ್ ಹ್ಯಾವ್ ಫೇಲ್ಡ್ ಓನ್ಲಿ ಇನ್ ಇಂಗ್ಲೀಷ್ ಅವರು ಬರೀ ಮ್ಯಾಥ್ಸ್ದಾಗ ಅಷ್ಟು ಪಾಸಾಗಿದ್ದಾರೆ ಅಂತಂದ್ರೆ ಇದರ ಅರ್ಥ ಏನಪ್ಪ ಅಂತಂದ್ರೆ ಅವರು ಇನ್ನೊಂದು ಸಬ್ಜೆಕ್ಟ್ ಒಳಗಡೆ ಫೇಲ್ ಆಗಿದ್ದಾರೆ ಈಗ ನಾವು ಜನ್ರಲಿ ಮಾತಾಡಬೇಕಾದ್ರೆ ನೋಡಿರಿ ಅವ್ನು ಒಂದ ಸಬ್ಜೆಕ್ಟ್ ಅಂತ ಪಾಸಾಗ್ಯಾನಂತೀವ್ರ ನಾವು ಅಂದ್ರೆ ಅವ್ನು ಒಂದೇ ಸಬ್ಜೆಕ್ಟ್ದಾಗ ಅಂತಂದ್ರೆ ಎಷ್ಟು ಎಕ್ಸಾಮ್ಸ್ ಬರ್ದಾನಲ್ಲ ರೀ ಅದರೊಳಗಡೆ ಆ ಒಂದ ಸಬ್ಜೆಕ್ಟ್ ದಾಗ ರೀ ರಿಮೇನಿಂಗ್ ಆಲ್ ಸಬ್ಜೆಕ್ಟ್ ಹಿ ಹ್ಯಾಸ್ ಫೇಲ್ಡ್ ಸೊ ಇಲ್ಲೂ ಕೂಡ ಈ ಥರ್ಟಿ ಫೈವ್ ಪರ್ಸೆಂಟ್ ಏನದಾರಲ್ರಿ ಇವ್ರು ಬರೀ ಮ್ಯಾಥ್ಸ್ದಾಗ ಅಷ್ಟೇ ರೀ ಆ್ಯಂಡ್ ಯು ಕ್ಯಾನ್ ಸೇ ದ್ಯಾಟ್ ದ ಸೇಮ್ ಥರ್ಟಿ ಫೈವ್ ಪರ್ಸೆಂಟ್ ಆಫ್ ದ ಸ್ಟೂಡೆಂಟ್ಸ್ ದೇ ಹ್ಯಾವ್ ಫೇಲ್ಡ್ ಓನ್ಲಿ ಇನ್ ಇಂಗ್ಲೀಷ್ ಓನ್ಲಿ ಇನ್ ಇಂಗ್ಲೀಷ್ ಸೊ ನೀವು ಇಲ್ಲಿ ಏನು ಹೇಳ್ಬೋದಪ್ಪ ಅಂತಂದ್ರೆ ಈ ಥರ್ಟಿ ಫೈವ್ ಪರ್ಸೆಂಟ್ ಅದಾರ ನೋಡ್ರಿ ಅಥವಾ ಈ ಥರ್ಟಿ ಫೈವ್ ಪರ್ಸೆಂಟ್ ಏನದಾರೀ ದೆ ಹ್ಯಾವ್ ಫೇಲ್ಡ್ ಓಕೆ ದೇ ಹ್ಯಾವ್ ಫೇಲ್ಡ್ ಓನ್ಲಿ ಇನ್ ಇಂಗ್ಲೀಷ್ ದೇ ಹೌ ಫೇಲ್ಡ್ ಓನ್ಲಿ ಇನ್ ಇಂಗ್ಲೀಷ್ ಅಂದರೆ ನಿಮಗೆ ಎಕ್ಸಾಮ್ ಒಳಗಡೆ ಒಂದು ವೇಳೆ ಕ್ವಶನ್ ಕೇಳಿದ್ರಂತ ಅನ್ಕೋರಿ ಏನಂದ್ರಿ ಹೌ ಮೆನಿ ಪರ್ಸೆಂಟ್ ಆಫ್ ದ ಸ್ಟೂಡೆಂಟ್ಸ್ ಫೇಲ್ಡ್ ಓನ್ಲಿ ಇನ್ ಇಂಗ್ಲೀಷ್ ಇಂಗ್ಲೀಷ್ ಒಳಗೆ ಅಷ್ಟೇ ಫೇಲ್ ಆದಂಥ ವಿದ್ಯಾರ್ಥಿಗಳು ಎಷ್ಟು ಅದಾರ ಅಂತ ಕೇಳಿದರೆ ಮ್ಯಾಥ್ಸ್ ಒಳಗೆ ಅಷ್ಟೇ ಯಾರು ಪಾಸಾಗಿರ್ತಾರೆ ಅವರ ಇಂಗ್ಲೀಷ್ ಒಳಗೆ ಅಷ್ಟೇ ಫೇಲ್ ಆಗಿರ್ತಾರೆ ಕ್ಲಿಯರ್ ರೈಟ್ ಈಗ ನೆಕ್ಸ್ಟ್ ಪಾರ್ಟಿ ಬರೋಣ್ರಿ ನೆಕ್ಸ್ಟ್ ಸರ್ಕಲಿಗೆ ಬರೋಣ್ರಿ ಇದು ಅರ್ಥ ಆಗೈತೆ ಅಂತ ಅನ್ಕೋತೀನಿ ರೀ ನಾನು ರೈಟ್ ನೆಕ್ಸ್ಟ್ ಪಾರ್ಟಿಗೆ ಬರೋಣ ರೀ ಸ್ವಲ್ಪ ಇಲ್ಲ ನೋಡಿರಿ

ದೇ ಹ್ಯಾವ್ ಪಾಸ್ಡ್ ಓನ್ಲಿ ಇನ್ ಇಂಗ್ಲೀಷ್ ಅಂದರೆ ಇಂಗ್ಲೀಷ್ ಒಳಗೆ ಅಷ್ಟು ಪಾಸ್ ಆದಂಥ ವಿದ್ಯಾರ್ಥಿಗಳು ಎಷ್ಟು ಅದ ರೀ ನಲ್ವತ್ತು ಪರ್ಸೆಂಟ್ ಅದಾರ ರೀ ಇಲ್ಲೂ ಕೂಡ ನಾವು ಏನು ಹೇಳ್ಬೋದು ರೀ ದ ಸೇಮ್ ಫಾರ್ಟಿ ಪರ್ಸೆಂಟ್ ಆಫ್ ದ ಸ್ಟೂಡೆಂಟ್ಸ್ ಇವ್ರೇನು ಫಾರ್ಟಿ ಪರ್ಸೆಂಟ್ ಸ್ಟೂಡೆಂಟ್ಸ್ ಅದಾರಲ್ಲ ರೀ ಇವ್ರು ಇಂಗ್ಲೀಷ್ದಾಗ ಅಷ್ಟು ಅಷ್ಟೇ ಪಾಸಾಗಿದ್ದಾರೆ ಅಂದರೆ ಇದರ ಅರ್ಥ ಏನು ರೀ ದೀಸ್ ಫಾರ್ಟಿ ಪರ್ಸೆಂಟ್ ಆಫ್ ದ ಸ್ಟೂಡೆಂಟ್ಸ್ ದೇ ಹ್ಯಾವ್ ಫೇಲ್ಡ್ ಓನ್ಲಿ ಇನ್ ಮ್ಯಾಥ್ಸ್ ಸಬ್ಜೆಕ್ಟ್ ಇಂಗ್ಲೀಷ್ ಒಳಗೆ ಅಷ್ಟು ಪಾಸ್ ಪಾಸಾಗಿದ್ದಾರೆ ಅಂತಂದ್ರೆ ಅವರು ಮ್ಯಾಥ್ಸ್ ಒಳಗಡೆ ಫೇಲ್ ಆಗಿದ್ದಾರೆ ರೀ right so here you can also write the same 40% of the students the same 40% of the students have failed okay have failed only in only in maths they have failed only in maths okay ರೈಟ್ ಸೊ ಈಗ ನಾವು ಏನು ಮಾಡೋಣ್ರಿ ಈ ವೇನ್ ಡೈಗ್ರಾಮ್ ಒಳಗಡೆ ಇರುವಂಥ ಎಲ್ಲ ವ್ಯಾಲ್ಯೂಸ್ನ ಆ್ಯಡ್ ಮಾಡೋಣ್ರಿ ಓಕೆ ಲೆಟ್ ಅಸ್ ಆ್ಯಡ್ ಆಲ್ ದೀಸ್ ವ್ಯಾಲ್ಯೂಸ್ ಸೊ ಥರ್ಟಿ ಫೈ ಫಾರ್ಟಿ ಆ್ಯಂಡ್ ಫಿಫ್ಟಿ ಸೊ ಇದು ಫಿಫ್ಟಿ ಪರ್ಸೆಂಟ್ ಆಯ್ತು ರೀ ಫಿಫ್ಟಿ ಪ್ಲಸ್ ಫಾರ್ಟಿ ಎಷ್ಟು ಆತ್ರಿ ನೈಂಟಿ ಪರ್ಸೆಂಟ್ ಆತ್ರಿ ಸೊ ಟೋಟಲ್ ಇಲ್ಲಿ ಎಷ್ಟು ಪರ್ಸೆಂಟ್ ಆತು ನೋಡ್ರಿ ಇಲ್ಲಿ ಇಲ್ಲಿ ಟೋಟಲ್ ನೈಂಟಿ ಪರ್ಸೆಂಟ್ ಆತ್ರಿ ಸೊ ನಾನು ವೇನ್ ಡೈಗ್ರಾಮ್ ಒಳಗೆ ಇರುವಂಥ ವ್ಯಾಲ್ಯೂಸ್ನ ಎಲ್ಲದನ್ನೂ ಆ್ಯಡ್ ಮಾಡಿದ್ದೇನೆ ರೀ ಸೊ ಥರ್ಟಿ ಫೈ ಫಿಫ್ಟಿ ಆ್ಯಂಡ್ ಫಾರ್ಟಿ ಅಂತಂದರೆ ಟೋಟಲ್ ನೈಂಟಿ ಆಗ್ತೈತ್ರಿ ಸೊ ವಾಟ್ ಆರ್ ದೀಸ್ ನೈಂಟಿ ಪರ್ಸೆಂಟ್ ಆಫ್ ದ ಸ್ಟೂಡೆಂಟ್ಸ್ ದೇ ಹ್ಯಾವ್ ಪಾಸ್ಡ್ ದೇ ಹ್ಯಾವ್ ಪಾಸ್ಡ್ ಇನ್ ಮಿನಿಮಮ್ ಒನ್ ಸಬ್ಜೆಕ್ಟ್ ಇದನ್ನ ನಾವೇನು ಹೇಳ್ತೀವ್ರಿ ಮಿನಿಮಮ್ ಒಂದು ಸಬ್ಜೆಕ್ಟ್ ದಾಗರ ಪಾಸಾದಂಥ ವಿದ್ಯಾರ್ಥಿಗಳು ಅಂದ್ರೆ ನೈಂಟಿ ಪರ್ಸೆಂಟ್ ಆಫ್ ದ ಸ್ಟೂಡೆಂಟ್ಸ್ ಹ್ಯಾವ್ ಪಾಸ್ಡ್ ಇನ್ ಎಟ್ ಲೀಸ್ಟ್ ಒನ್ ಸಬ್ಜೆಕ್ಟ್ ಅಂತ ಹೇಳ್ತೀವ್ರಿ ನಾವು ಅಟ್ ಲೀಸ್ಟ್ ಒಂದು ಸಬ್ಜೆಕ್ಟ್ ಅಂತಂದ್ರೆ ಮಿನಿಮಮ್ ಓಕೆ ಒಂದು ಸಬ್ಜೆಕ್ಟ್ದಾಗರ ಆಗಿದಾರೆ ರೀ ಅಂದರೆ ಒಳಗಡೆ ಎರಡೂ ಸಬ್ಜೆಕ್ಟ್ದಾಗ ಪಾಸ್ ಪಾಸಾದಂಥ ವಿದ್ಯಾರ್ಥಿಗಳೂ ಅದಾರ್ರಿ ಕೇವಲ ಒಂದು ಸಬ್ಜೆಕ್ಟ್ದಾಗ ಪಾಸ್ ಆದಂಥ ವಿದ್ಯಾರ್ಥಿಗಳು ಅದಾರ ರೀ ಈ ನೈಂಟಿ ಪರ್ಸೆಂಟ್ ಒಳಗಡೆ ಯಾರು ಇಲ್ರಿ ಹೂ ಈಸ್ ನಾಟ್ ದೇರ್ ಇನ್ ದಿಸ್ ನೈಂಟಿ ಪರ್ಸೆಂಟ್ ದೋಝ್ ಸ್ಟೂಡೆಂಟ್ಸ್ ಹೂ ಫೇಲ್ಡ್ ಇನ್ ಬೋತ್ ದ ಸಬ್ಜೆಕ್ಟ್ ಯಾವ ವಿದ್ಯಾರ್ಥಿಗಳು ಇಲ್ರಿ ದೋಝ್ ಸ್ಟೂಡೆಂಟ್ಸ್ ಅವರು ಎರಡೂ ಸಬ್ಜೆಕ್ಟ್ದಾಗ ಫೇಲ್ ಆದಂಥ ವಿದ್ಯಾರ್ಥಿಗಳು ಇಲ್ರಿ ಇದ್ರಾಗ ಸೊ ಅಂದರೆ ಈಗ ಟೋಟಲ್ ನಾವು ಕ್ಲಾಸ್ ಸ್ಟ್ರೆಂತ್ನ ಹಂಡ್ರೆಡ್ ಪರ್ಸೆಂಟ್ ಅಂತ ಕನ್ಸಿಡರ್ ಮಾಡಿದಾಗ ನೈಂಟಿ ಪರ್ಸೆಂಟದು ವ್ಯಾಲ್ಯೂ ಐತ್ರಿ ಇನ್ನೂ ಟೆನ್ ಪರ್ಸೆಂಟ್ ಉಳಿತ್ರಿ ಸೊ ದೀಸ್ ಟೆನ್ ಪರ್ಸೆಂಟ್ ಆರ್ ವಾಟ್ ದೀಸ್ ಟೆನ್ ಪರ್ಸೆಂಟ್ ಆಫ್ ದ ಸ್ಟೂಡೆಂಟ್ಸ್ ಆರ್ ದೋಸ್ ಓಕೆ ಹೂ ಫೇಲ್ಡ್ ಇನ್ ಬೋತ್ ದ ಸಬ್ಜೆಕ್ಟ್ ದೇ ಫೇಲ್ಡ್ ಇನ್ ಬೋತ್ ದ ಸಬ್ಜೆಕ್ಟ್ ಓಕೆ ಸೊ ದೇ ಫೇಲ್ಡ್ ಇನ್ ಬೋತ್ ಸಬ್ಜೆಕ್ಟ್ ರೈಟ್ ಸೊ ಇವರಿಬ್ಬರು ಏನದಾರ ರೀ ಅಂದರೆ ಟೆನ್ ಪರ್ಸೆಂಟ್ ಜನ ಸ್ಟೂಡೆಂಟ್ಸ್ ಏನದಾರ ರೀ ಇವರು ಫೇಲ್ ಆಗಿದ್ದಾರೆ ಸೊ ಈಗ ನನಗೆ ಒಂದು ಇನ್ಫಾರ್ಮೇಷನ್ ಅವ್ರು ಕ್ವಶನ್ ಒಳಗಡೆ ಕೊಟ್ಟಿದ್ದಾರೆ ನೋಡ್ರಿ ಏನಂತ ಹೇಳ್ತಾರ್ರಿ ದಟ್ ಸಿಕ್ಸ್ಟಿ ಸ್ಟೂಡೆಂಟ್ಸ್ ಹ್ಯಾವ್ ಫೇಲ್ಡ್ ಇನ್ ಬೋತ್ ದ ಸಬ್ಜೆಕ್ಟ್ ಓಕೆ ಇನ್ ಬೋತ್ ದ ಸಬ್ಜೆಕ್ಟ್ ಸಿಕ್ಸ್ಟಿ ಸ್ಟೂಡೆಂಟ್ಸ್ ಏನದಾರಲ್ರಿ ಇವರು ಎರಡು ಸಬ್ಜೆಕ್ಟ್ದ ಫೇಲ್ ಅದಾರ ರೀ ಆಮೇಲೆ ಟೆನ್ ಪರ್ಸೆಂಟ್ ಏನು ಅದ ರೀ ಇವರು ಎರಡು ಸಬ್ಜೆಕ್ಟ್ನ ಫೇಲ್ ಅದಾರ ರೀ ಸೊ ಇಟ್ ಮೀನ್ಸ್ ಬೋತ್ ಆಫ್ ದಿಸ್ ಆರ್ ನಥಿಂಗ್ ಬಟ್ ದೇ ಆರ್ ರೀಪ್ರೆಸೆಂಟಿಂಗ್ ದ ಸೇಮ್ ಥಿಂಗ್ ಇವು ಎರಡು ಏನು ಮಾಡ್ತಾವೆ ರೀ ಸೇಮ್ ಥಿಂಗ್ನ ರೀಪ್ರೆಸೆಂಟ್ ಮಾಡ್ತಾವೆ ರೀ ಸೊ ನೀವು ಇಲ್ಲಿ ಏನು ರೀ ಡೈರೆಕ್ಟ್ಲಿ ಓಕೆ ಸೊ ನೀವು ಏನು ಹೇಳ್ಬೋದಪ್ಪ ಅಂತಂದರೆ ಟೆನ್ ಪರ್ಸೆಂಟ್ ಈಸ್ ಈಕ್ವಲ್ಸ್ ಟು ಓಕೆ ಸಿಕ್ಸ್ಟಿ ಸ್ಟೂಡೆಂಟ್ಸ್ ಅಂತ ಹೇಳ್ಬೋದು ರೀ ಇದನ್ನು ಸಿಕ್ಸ್ಟಿ ಸ್ಟೂಡೆಂಟ್ಸ್ ಅಂತ ಹೇಳ್ಬೋದು ರೀ ಹಂಗಾದ್ರೆ ಹಂಡ್ರೆಡ್ ಪರ್ಸೆಂಟದ ವ್ಯಾಲ್ಯೂ ಎಷ್ಟಾಗ್ತಿರಿ ಟೆನ್ ಪರ್ಸೆಂಟದ ವ್ಯಾಲ್ಯೂ ಸಿಕ್ಸ್ಟಿ ಆದ್ರೆ ಹಂಡ್ರೆಡ್ ಪರ್ಸೆಂಟದ್ ವ್ಯಾಲ್ಯೂ ಎಷ್ಟು ರೀ ಸೊ ನೋಡ್ರಿ ಸೊ ಇದ್ರದ್ದು ಇದು ಎಷ್ಟು ಟೈಮ್ಸ್ ಐತಿ ನೋಡಿರಿ ಇದ್ರದ್ದು ಸಿಕ್ಸ್ ಟೈಮ್ಸ್ ಐತೆ ರ ಓಕೆ ಇದ್ರದ್ದು ಸಿಕ್ಸ್ ಟೈಮ್ಸ್ ಐತೆ ರೀ ಸೊ ಇದ್ರದ್ದು ಸಿಕ್ಸ್ ಟೈಮ್ಸ್ ನಮ್ದು ರೀ ಆನ್ಸರ್ ರೀ ದಟ್ ಈಸ್ ನಥಿಂಗ್ ಬಟ್ ಸಿಕ್ಸ್ ಹಂಡ್ರೆಡ್ ಸ್ಟೂಡೆಂಟ್ಸ್ ಅಂದರೆ ಇದರ ಅರ್ಥ ಏನು ರೀ ಟೋಟಲ್ ಸಿಕ್ಸ್ ಹಂಡ್ರೆಡ್ ಸ್ಟೂಡೆಂಟ್ಸ್ ಏನದಾರಲ್ರಿ ಇವರು ಎಕ್ಸಾಮ್ನ ಬರೆದಿದಾರೆ ರೀ ಟೋಟಲ್ ಸಿಕ್ಸ್ ಹಂಡ್ರೆಡ್ ಸ್ಟೂಡೆಂಟ್ಸ್ ಹ್ಯಾವ್ ರಿಟನ್ ದ ಎಕ್ಸಾಮಿನೇಷನ್ ರೈಟ್

ಅಪಿಯರ್ಡ್ ಫಾರ್ ದ ಎಕ್ಸಾಮ್ ಅಂದರೆ ಎಷ್ಟು ಜನ ವಿದ್ಯಾರ್ಥಿಗಳನ್ನ ಎಕ್ಸಾಮ್ ಬರೆದಿದ್ದಾರೆ ಅಂತ ಕ್ವಶನ್ ರೀ ಓಕೆ ಸೊ ಈಗ ಇದರದ ಆನ್ಸರ್ ಏನಾಗ್ತೈತ್ರಿ ಹಂಡ್ರೆಡ್ ಪರ್ಸೆಂಟ್ ಓಕೆ ಅದು ಇನ್ನ ಈಸ್ ನಥಿಂಗ್ ಬಟ್ ವಾಟ್ ಸಿಕ್ಸ್ ಹಂಡ್ರೆಡ್ ಸ್ಟೂಡೆಂಟ್ಸ್ ಸೊ ಸಿಕ್ಸ್ ಹಂಡ್ರೆಡ್ ಸ್ಟೂಡೆಂಟ್ಸ್ ರೀ ಇವರು ಇಷ್ಟು ಜನ ಎಕ್ಸಾಮ್ ಬರೆದಿದ್ದಾರೆ ಸೊ ಸಿಕ್ಸ್ ಹಂಡ್ರೆಡ್ ಸ್ಟೂಡೆಂಟ್ಸ್ ವಿಲ್ ಬಿ ದ ಆನ್ಸರ್ ಫಾರ್ ದ ಫಸ್ಟ್ ಕ್ವಶನ್ ರೈಟ್ ಓಕೆ ಲೆಟ್ ಅಸ್ ಮೂ ಟು ದ ಸೆಕೆಂಡ್ ಕ್ವಶನ್ ಸೆಕೆಂಡ್ ಕ್ವಶನ್ ಏನೈತೆ ನೋಡ್ರಿ ಹೌ ಮೆನಿ ಸ್ಟೂಡೆಂಟ್ಸ್ ಪಾಸ್ಡ್ ಇನ್ ಅಟ್ ಲೀಸ್ಟ್ ಒನ್ ಸಬ್ಜೆಕ್ಟ್ ಓಕೆ ಅಂದರೆ ಅಟ್ಲೀಸ್ಟ್ ಅಂದರೆ ಮಿನಿಮಮ್ ಒಂದು ಸಬ್ಜೆಕ್ಟ್ದಾಗರ ಆಗಿರ್ಬೇಕು ರೀ ಮಿನಿಮಮ್ ಮಿನಿಮಮ್ ಅಂತಂದ್ರೆ ಏನು ರೀ ಅದು ಓಕೆ ಮಿನಿಮಮ್ ಮೀನ್ಸ್ ಒಂದು ಸಬ್ಜೆಕ್ಟ್ ಮಿನಿಮಮ್ ಒಂದು ಸಬ್ಜೆಕ್ಟ್ದಾಗರ ಆಗಿರ್ಬೇಕು ರೀ ಎರಡು ಸಬ್ಜೆಕ್ಟ್ಸ್ ಅದಾವೆ ರೀ ಇದ್ರಾಗ ಎಟ್ಲೀಸ್ಟ್ ಯಾವುದಾದ್ರೂ ಒಂದು ಸಬ್ಜೆಕ್ಟ್ದಾಗ ಪಾಸ್ ಅಂತಂದ್ರೆ ಅಂಥವ್ರು ಎಷ್ಟು ಜನ ಅಂತ ಕೇಳಿದಾನೆ ರೀ

ಈ ಸಿಕ್ಸ್ ಹಂಡ್ರೆಡ್ ಸ್ಟೂಡೆಂಟ್ಸ್ ಒಳಗಡೆ ಸಿಕ್ಸ್ಟಿ ಸ್ಟೂಡೆಂಟ್ಸ್ ರೀ ಎರಡೂ ಸಬ್ಜೆಕ್ಟ್ ಒಳಗೆ ಫೇಲ್ ಆಗಿದ್ದಾರೆ ರೈಟ್ ಸೊ ಅಂದರೆ ಇಲ್ಲಿ ರಿಮೇನಿಂಗ್ ಸ್ಟೂಡೆಂಟ್ಸ್ ಎಷ್ಟು ಆಗ್ತಾರೆ ರೀ ಫೈವ್ ಫೋರ್ಟಿ ರೀ ಸೊ ಫೈವ್ ಫಾರ್ಟಿ ಸ್ಟೂಡೆಂಟ್ಸ್ ಏನಾದರಲ್ರಿ ಇವ್ರು ಮಿನಿಮಮ್ ಒಂದು ಸಬ್ಜೆಕ್ಟ್ ತಗ ಪಾಸ್ ಆಗಿದ್ದಾರೆ ನೀವು ಇದನ್ನು ನೈಂಟಿ ಪರ್ಸೆಂಟ್ ಸಿಕ್ಸ್ ಹಂಡ್ರೆಡ್ದು ನೈಂಟಿ ಪರ್ಸೆಂಟ್ ಫೈನ್ ಮಾಡಿದಾಗೂ ಕೂಡ ನಮಗೆ ರಿಸಲ್ಟ್ ಸೇಮ್ ಬರ್ತೈತೆ ರೀ ಬೇಕಾದರೆ ಇಲ್ಲಿ ನೋಡಿರಿ ಸಿಕ್ಸ್ ಹಂಡ್ರೆಡ್ ಇಂಟು ನೈಂಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಅಂದರೆ ನೈನ್ ಬೈ ಟೆನ್ ಸೊ ಇಲ್ಲಿ ನೀವು ಕ್ಯಾನ್ಸಲ್ ಆಯಿತು ಅಂದರೆ ನೈನ್ ಸಿಕ್ಸ್ ಫಿಫ್ಟಿ ಫೋರ್ ಆಮೇಲೆ ಒಂದು ಝೀರೋ ಸೊ ಫೈವ್ ಫೋರ್ಟಿ ಸೊ ನೀವು ಹೆಂಗೂ ಬೇಕಾದ್ರೆ ಮಾಡ್ಬೋದು ರೀ ರೈಟ್ ಸೊ ದಿಸ್ ಈಸ್ ದ ಸೆಕೆಂಡ್ ಕ್ವಶನ್ ಈಗ ಥರ್ಡ್ ಕ್ವಶನ್ ನೋಡಿರಿ ಹೌ ಮೆನಿ ಸ್ಟೂಡೆಂಟ್ಸ್ ಪಾಸ್ಡ್ ಇನ್ ಓನ್ಲಿ ಒನ್ ಸಬ್ಜೆಕ್ಟ್ ಇದು ಭಾಳ ಇಂಪಾರ್ಟೆಂಟ್ ಐತ್ರಿ ಓಕೆ ಇಲ್ಲೇನು ರೀ ಓನ್ಲಿ ಒನ್ ಸಬ್ಜೆಕ್ಟ್ ಅಂದ್ರೆ ನೋಡಿರಿ ಯಾವಾಗಲೂ ಕ್ವಶನ್ ಒಳಗಡೆ ಓನ್ಲಿ ಅಂತ ಮೆನ್ಷನ್ ಮಾಡಿದ್ರಂತ ಇಟ್ಕೋರಿ ಹೀ ಈಸ್ ವೆರಿ ಸ್ಪೆಸಿಫಿಕ್ ಅಬೌಟ್ ಇಟ್ ಓಕೆ ಹೀ ಈಸ್ ವೆರಿ ಸ್ಪೆಸಿಫಿಕ್ ಅಬೌಟ್ ಇಟ್ ಅಂದರೆ ಇದ್ಲಿ ಕ್ವಶನ್ ಏನು ಕೇಳಿದಾನ್ರಿ ಒಂದ ಸಬ್ಜೆಕ್ಟ್ದಾಗ ಪಾಸ್ ಆದಂಥ ವಿದ್ಯಾರ್ಥಿಗಳು ಎಷ್ಟು ಎಷ್ಟದ ರೀ ಓಕೆ ಒಂದ ಸಬ್ಜೆಕ್ಟ್ದಾಗ ಪಾಸ್ ಆದಂಥ ವಿದ್ಯಾರ್ಥಿಗಳು ಎಷ್ಟು ಅದಾರ ಅಂತ ಕೇಳ್ತಾನೆ ರೀ ರೈಟ್ ಸೊ ಒಂದ ಸಬ್ಜೆಕ್ಟ್ ಪಾಸ್ ಆದಂಥ ವಿದ್ಯಾರ್ಥಿಗಳು ಎಷ್ಟು ಅದರ ನೋಡ್ರಿ ಇಲ್ಲಿ ಓಕೆ ಸೊ ಫಾರ್ಟಿ ಪರ್ಸೆಂಟ ಮತ್ತು ಥರ್ಟಿ ಫೈವ್ ಪರ್ಸೆಂಟ್ ರೈಟ್ ಸೊ ಇವ್ರು ಫಾರ್ಟಿ ಪರ್ಸೆಂಟ್ ಪ್ಲಸ್ ಥರ್ಟಿ ಫೈವ್ ಪರ್ಸೆಂಟ್ ಇವ್ರು ರೀ ಫಾರ್ಟಿ ಪರ್ಸೆಂಟ್ ಜನ ಬರೀ ಇಂಗ್ಲೀಷ್ನಾಗ ಅಷ್ಟ ಪಾಸ್ ಸಿಗಿದ್ದಾರೆ ಆಮೇಲೆ ಇವ್ರು ಥರ್ಟಿ ಫೈವ್ ಪರ್ಸೆಂಟ್ ಏನದಾರಲ್ರಿ ಇವ್ರು ಬರೀ ಮ್ಯಾಥ್ಸ್ದಾಗ ಅಷ್ಟ ಪಾಸ್ ಸಿಗಿದ್ದಾರೆ ಸೊ ಒಂದು ಸಬ್ಜೆಕ್ಟ್ ದಾ ಪಾಸಾದವರು ರೀ ಫಾರ್ಟಿ ಪ್ಲಸ್ ಥರ್ಟಿ ಫೈವ್ ದಟ್ ಈಸ್ ನಥಿಂಗ್ ಬಟ್ ಹೌ ಮಚ್ ಸೆವೆಂಟಿ ಫೈವ್ ಸೊ ಈಗ ನೀವು ಏನು ಮಾಡ್ಬೇಕಾಗಿತ್ತು ರೀ ಸೆವೆಂಟಿ ಫೈವ್ ಪರ್ಸೆಂಟ್ದು ವ್ಯಾಲ್ಯೂ ಫೈನ್ ಮಾಡಿರಿ ಓಕೆ ಸೊ ಆನ್ಸರ್ ಸಿ ಸಿಕ್ಸ್ ಹಂಡ್ರೆಡ್ದ ನೀವು ಏನು ಮಾಡಿರಿ ಸೆವೆಂಟಿ ಫೈವ್ ಪರ್ಸೆಂಟ್ ಸೊ ಸೆವೆಂಟಿ ಫೈವ್ ಪರ್ಸೆಂಟ್ ಅಂದರೆ ಎಷ್ಟು ರೀ ತ್ರೀ ಬೈ ರೈಟ್ ತ್ರೀ ಬೈ ಫೋರ್ ಅಥವಾ ನೀವು ಇದನ್ನು ಏನು ಮಾಡ್ಬೋದು ರೀ ಓಕೆ ನೀವು ಇದನ್ನು ಟ್ವೆಂಟಿ ಫೈ ಬೈ ಹಂಡ್ರೆಡ್ ಅಂತೂ ಓಕೆ ಸೆವೆಂಟಿ ಫೈ ಬೈ ಹಂಡ್ರೆಡ್ ಅಂತೂ ರೀ ರೈಟ್ ಸೊ ಈಗ ತ್ರೀ ಬೈ ಫೋರ್ ಇದನ್ನು ಯಾವ ಥರ ಬರ್ದೇನು ರೀ ನಾನು ಸೊ ಇಲ್ಲಿ ಒಂದು ಸ್ವಲ್ಪ ನೋಡ್ರಿ ಇಲ್ಲಿ ಓಕೆ ಸ್ವಲ್ಪ ನೀವು ಪ್ರಿವಿಯಸ್ ಕ್ಲಾಸಸ್ ಒಂದು ಸ್ವಲ್ಪ ನೋಡ್ಕೋರಿ ಒಂದು ಸಪ್ರೇಟ್ ಪ್ಲೇ ಲಿಸ್ಟ್ ಮಾಡಿದ್ದೀವಿ ನಾವು ಓಕೆ ಬೇಸಿಕ್ಸ್ ಆಫ್ ಮೆಂಟಲ್ ಎಬಿಲಿಟಿ ಅಂಥೇಳಿ ನಾನು ಆಗಿ ಒಂದು ಪಿ ಡಿ ಎಫ್ ಮಾಡಿದ್ದೀವಿ ರೀ ಸೊ ಅದರೊಳಗಡೆ ಸೀರಿಯಲ್ ವೈಸ್ ನಾನು ಪರ್ಸೆಂಟೇಜ್ ಟಾಪಿಕ್ ಸ್ಟಾರ್ಟ್ ಮಾಡೀನಿ ರೀ ಸೊ ಸೀರಿಯಲ್ ವೈಸ್ನ ನೀವು ಹೋಗ್ರಿ ಎವ್ರಿ ಸ್ಮಾಲ್ ಥಿಂಗ್ ಈಸ್ ಬಿನ್ ಕ್ಲಿಯರ್ಡ್ ಇನ್ ಅ ಬ್ಯೂಟಿಫುಲ್ ವೇ ರೈಟ್ ಸೊ ಯು ಪ್ಲೀಸ್ ಓಕೆ ಯು ಗೋ ಥ್ರೂ ಆಲ್ ದೋಸ್ ವೀಡಿಯೋಸ್ ಆ್ಯಂಡ್ ದೆನ್ ಓನ್ಲಿ ಯು ಕಂಟಿನ್ಯೂ ದಿಸ್ ಸಿರೀಸ್ ಓಕೆ ಇಟ್ ಈಸ್ ಒನ್ ರಿಕ್ವೆಸ್ಟ್ ಟು ಯು ಪೀಪಲ್ ಓಕೆ ಡೈರೆಕ್ಟ್ಲಿ ಇಫ್ ಯು ಕಮ್ ಹಿಯರ್ ಸೊ ಸಮ್ ಸ್ಮಾಲ್ ಥಿಂಗ್ಸ್ ಇನ್ ದಿಸ್ ವೇ ವಿಚ್ ಐ ಹಾವ್ ರಿಟನ್ ಇಫ್ ಯು ಆರ್ ಲರ್ನಿಂಗ್ ಇಟ್ ಫಾರ್ ದ ಫಸ್ಟ್ ಟೈಮ್ ನೀವು ಏನಾದರೂ ಫಸ್ಟ್ ಟೈಮ್ ಕಲಿತಿದ್ರಿ ಅಂತಂದ್ರೆ ಸ್ವಲ್ಪ ಇವು ಡೈರೆಕ್ಟ್ಲಿ ವ್ಯಾಲ್ಯೂಸ್ ಯಾವ ರೀತಿ ತಗೋಬೇಕು ಅನ್ನೋದು ಗೊತ್ತಾಗಂಗಿಲ್ಲ ರೈಟ್ ಸೊ ಈಗ ಸ್ವಲ್ಪ ನೋಡಿರಿ ಇಲ್ಲಿ ಓಕೆ ಸೊ ಈಗ ನಾವು ಏನು ಹೇಳಿದ್ದೀವಿ ರೀ ಅಲ್ಲಿ ಒನ್ ಬೈ ಫೋರ್ ಅಂತಂದರೆ ಟ್ವೆಂಟಿ ಫೈವ್ ಪರ್ಸೆಂಟ್ ಅಂತ ಹೇಳಿದೀವಿ ರೀ ಓಕೆ ಸೊ ಒನ್ ಬೈ ಫೋರ್ ಅಂತಂದರೆ ಟ್ವೆಂಟಿ ಫೈವ್ ಪರ್ಸೆಂಟ್ ಅಂತ ಹೇಳಿದೀವಿ ರೀ ಬಟ್ ಇಲ್ಲಿ ಟೋಟಲ್ ಏನಾಗ್ತೈತೆ ರೀ ಸೆವೆಂಟಿ ಫೈವ್ ಪರ್ಸೆಂಟ್ ಆಗ್ತೈತೆ ಸೊ ಸೆವೆಂಟಿ ಫೈ ಪರ್ಸೆಂಟ್ ಅಂತಂದ್ರೆ ಟ್ವೆಂಟಿ ಫೈವ್ ತ್ರೀ ಟೈಮ್ಸ್ ಆಗ್ತೈತೆ ಸೊ ಇದ್ರದ್ದು ತ್ರೀ ಟೈಮ್ಸ್ ಆತಂದ್ರೆ ಇದನ್ನು ಫ್ರ್ಯಾಕ್ಷನಿಗೆ ಕನ್ವರ್ಟ್ ಮಾಡ್ಬೇಕಂತಂದ್ರೆ ಇದನ್ನು ಕೂಡ ನಾವು ಏನು ಮಾಡ್ಬೇಕು ರೀ ತ್ರೀ ಟೈಮ್ಸ್ ಮಾಡ್ಕೋಬೇಕು ರೀ ಓಕೆ ಸೊ ಇದನ್ನು ಕೂಡ ನಾವು ಏನು ಮಾಡ್ಬೇಕು ರೀ ತ್ರೀ ಟೈಮ್ಸ್ ಅಂದರೆ ರೀ ಕಂಪ್ಲೀಟ್ಲಿ ತ್ರೀ ಬೈ ಫೋರ್ ಆಗ್ತೈತೆ ರೀ ಓಕೆ ಆಮೇಲೆ ಇದು ಏನು ಆಗ್ತೈತೆ ರೀ ಸೆವೆಂಟಿ ಫೈವ್ ಪರ್ಸೆಂಟ್ ಆಗ್ತೈತೆ ರೀ ಓಕೆ ತ್ರೀ ಬೈ ಫೋರ್ ಸೆವೆಂಟಿ ಫೈವ್ ಪರ್ಸೆಂಟ್ ಸೊ ನೀವು ಇದನ್ನು ಸಿಕ್ಸ್ ಹಂಡ್ರೆಡ್ ಇಂಟು ಸೆವೆಂಟಿ ಫೈವ್ ಬೈ ಓಕೆ ನೀವು ಹಂಡ್ರೆಡ್ ಅಂತೂ ಮಾಡ್ಬೋದು ಏನು ತೊಂದರೆ ಇಲ್ಲ ರೀ ಓಕೆ ಸೊ ಟೋಟಲಿ ನೀವು ಏನು ಮಾಡ್ಬೇಕ್ರಿ ಇದರದ ಸೆವೆಂಟಿ ಫೈವ್ ಓಕೆ ಪರ್ಸೆಂಟ್ನ ಫೈನ್ ಮಾಡ್ಬೇಕು ರೀ ರೈಟ್ ಸೊ ಇದು ಎಷ್ಟು ಎಷ್ಟಾಗ್ತಿತ್ತು ನೋಡ್ರಿ ಇಲ್ಲಿ ಓಕೆ ಸೊ ಇದ್ರದ ಫಿಫ್ಟೀನ್ ಟೈಮ್ಸ್ ರೀ ಓಕೆ ಫಿಫ್ಟೀನ್ ಅಥವಾ ಒನ್ ಫಿಫ್ಟಿ ನೋಡ್ರಿ ಇಲ್ಲಿ ಫೋರ್ ಒನ್ ಝಾ ಫೋರ್ ಟೂ ಕ್ಯಾರಿ ರೀ ಫೋರ್ ಫೈಝಾ ಟ್ವೆಂಟಿ ಆಮೇಲೆ ಇಲ್ಲಿ ಒಂದು ಝೀರೋ ಏನು ಉಳಿತಲ್ಲ ರೀ ಅದನ್ನು ಝೀರೋನ ನಾನು ಮ್ಯಾಗೆ ರೀ ಓಕೆ ಸೊ ಈಗ ಒನ್ ಫಿಫ್ಟಿ ಇಂಟು ತ್ರೀ ಮಾಡ್ಬೇಕು ರೀ ನೀವು ಓಕೆ ಸೊ ಫಿಫ್ಟೀನ್ ಇಂಟು ತ್ರೀ ಎಷ್ಟು ರೀ ಫೋರ್ಟಿ ಫೈವ್ ಆಮೇಲೆ ಮುಂದೆ ಒಂದು ಝೀರೋ ಸೊ ಇದು ಎಷ್ಟು ಇದೆ ರೀ ಫೋರ್ ಫಿಫ್ಟಿ ಓಕೆ ಸೊ ಇದು ಎಷ್ಟಾಗ್ತಿತ್ತು ರೀ ಫೋರ್ ಫಿಫ್ಟಿ ರೈಟ್ ಸೊ ಫೋರ್ ಫಿಫ್ಟಿ ಸ್ಟೂಡೆಂಟ್ಸ್ ಹ್ಯಾವ್ ಪಾಸ್ಡ್ ಇನ್ ಓನ್ಲಿ ಒನ್ ಸಬ್ಜೆಕ್ಟ್ ಒಂದ ಸಬ್ಜೆಕ್ಟ್ ದಾಗ ಪಾಸ್ ಆದಂಥ ವಿದ್ಯಾರ್ಥಿಗಳು ಎಷ್ಟು ಅದಾರ ರೀ ಫೋರ್ ಫಿಫ್ಟಿ ಸ್ಟೂಡೆಂಟ್ಸ್ ಅದ ರೀ ರೈಟ್ ಫೈನ್ ಲೆಟಸ್ಟ್ ದ ನೆಕ್ಸ್ಟ್ ಕ್ವಶನ್ ಓಕೆ ನೆಕ್ಸ್ಟ್ ಕ್ವಶನ್ ಏನಿತ್ತು ನೋಡ್ರಿ ಹೌ ಮೆನಿ ಸ್ಟೂಡೆಂಟ್ಸ್ ಫೇಲ್ಡ್ ಇನ್ ಓನ್ಲಿ ಮ್ಯಾಥ್ಸ್ ನೋಡ್ರಿ ಇಲ್ಲಿ ಏನು ಕೇಳ್ತಾನೆ ರೀ ಅವರು ಫೇಲ್ಡ್ ಇನ್ ಓನ್ಲಿ ಮ್ಯಾಥ್ಸ್ ಅಂತ ಕೇಳ್ತಾನೆ ರೀ ಅಂದರೆ ಮ್ಯಾಥ್ಸ್ದಾಗ ಫೇಲ್ ಆದಂಥ ವಿದ್ಯಾರ್ಥಿಗಳು ಎಷ್ಟದ್ರಿ ಓನ್ಲಿ ಮ್ಯಾಥ್ಸ್ ಬರೀ ಮ್ಯಾಥ್ಸ್ ಫೇಲ್ ಆದಂಥ ವಿದ್ಯಾರ್ಥಿಗಳು ಎಷ್ಟು ಎಷ್ಟಾದಂತ ಕ್ವಶನ್ ಕೇಳ್ತಾನ್ರ ಅವ ಓಕೆ ಸೊ ನಾನು ಹೇಳಿದ್ದೀನಿ ರೀ ಸ್ವಲ್ಪ ನೋಡ್ರಿ ಇಲ್ಲಿ ನೋಡ್ರಿ ಫೇಲ್ಡ್ ಓನ್ಲಿ ಇನ್ ಮ್ಯಾಥ್ಸ್ ಯಾರು ಮ್ಯಾಥ್ಸ್ನಾಗ ಅಷ್ಟು ಫೇಲ್ ರೀ ಅದ ವಿದ್ಯಾರ್ಥಿಗಳು ಇಂಗ್ಲೀಷ್ದಾಗ ಅಷ್ಟೇ ಪಾಸ್ ರೀ ಓನ್ಲಿ ಅಂತಂದ್ರೆ ವೆರಿ ಸ್ಪೆಸಿಫಿಕ್ ಓಕೆ ಸೊ ಫೇಲ್ಡ್ ಓನ್ಲಿ ಇನ್ ಮ್ಯಾಥ್ಸ್ ಸೊ ದೇ ಆರ್ ನಥಿಂಗ್ ಬಟ್ ವಾಟ್ ದೇ ಹ್ಯಾವ್ ಪಾಸ್ಡ್ ಓನ್ಲಿ ಇನ್ ಓಕೆ ದೇ ಹಾವ್ ಪಾಸ್ಡ್ ಓನ್ಲಿ ಇನ್ ಇಂಗ್ಲೀಷ್ ಸಬ್ಜೆಕ್ಟ್ ಸೊ ಇಲ್ಲಿ ಡಿ ಓಕೆ ಸೊ ಇದರದ ಆನ್ಸರ್ ಏನಾಗ್ತೈತಿ ರೀ ಸಿಕ್ಸ್ ನೀವು ಏನು ಮಾಡಿರಿ ಫಾರ್ಟಿ ಪರ್ಸೆಂಟ್ ಕ್ಯಾಲ್ಕುಲೇಟ್ ಮಾಡಿರಿ ಓಕೆ ಫಾರ್ಟಿ ಪರ್ಸೆಂಟ್ನ ಕ್ಯಾಲ್ಕುಲೇಟ್ ಮಾಡಿರಿ ಯು ಎರಡು ಝೀರೋಸ್ ಮತ್ತು ಯು ಎರಡು ಝೀರೋಸ್ ಕ್ಯಾನ್ಸಲ್ ಆಗ್ತಾವ್ರಿ ಸಿಕ್ಸ್ ಫೋರ್ಝಾ ಟ್ವೆಂಟಿ ಫೋರ್ ರೀ ಓಕೆ ಆಮೇಲೆ ಮುಂದೆ ಒಂದು ಝೀರೋ ಓಕೆ ಇದ್ದು ಝೀರೋ ಐತೆ ಅಲ್ರಿ ಅದನ್ನು ಇಲ್ಲಿ ಬರೀರಿ ಸೊ ಟೂ ಫಾರ್ಟಿ ಸ್ಟೂಡೆಂಟ್ಸ್ ಓಕೆ ಟು ಟೂ ಫಾರ್ಟಿ ಸ್ಟೂಡೆಂಟ್ಸ್ ಹ್ಯಾವ್ ಓಕೆ ದೇ ಹ್ಯಾವ್ ಓನ್ಲಿ

ಅಂಥ ವಿದ್ಯಾರ್ಥಿಗಳು ಎಷ್ಟು ಅದಾರ ಅಂತ ಕೇಳಿದಾನೆ ರೀ ಬಟ್ ಅದೇ ಇಲ್ಲಿ ಕ್ವಶನ್ ಏನು ಕೇಳ್ತಾನೆ ರೀ ಹೌ ಮೆನಿ ಸ್ಟೂಡೆಂಟ್ಸ್ ಫೇಲ್ಡ್ ಇನ್ ಮ್ಯಾಥ್ಸ್ ಅಂದ್ರೆ ಓವರ್ ಆಲ್ ಒಟ್ಟು ಮ್ಯಾಥ್ಸ್ದಾಗ ಎಷ್ಟು ಜನ ಫೇಲ್ ಆಗಿದ್ದಾರೆ ಅಂತ ಕೇಳಿದಾನ್ರ ಓಕೆ ಸೊ ಓವರ್ ಆಲ್ ಮ್ಯಾಥ್ಸ್ ಒಳಗೆ ಯಾರ್ಯಾರು ಫೇಲ್ ಆಗಿರ್ತಾರೆ ರೀ ನೋಡಿರಿ ಮ್ಯಾಥ್ಸ್ ಒಳಗೆ ಫೇಲ್ ಆಗ್ಯಾರ ಅಂತಂದ್ರೆ ಅವ್ನು ಇಂಗ್ಲೀಷ್ನ ಆಗಿರ್ಬೋದು ರೀ ಅಥವಾ ಮ್ಯಾಥ್ಸ್ದಾಗ ಪಾಸಾಗಿದ್ದಾನ ಅಂತಂದ್ರೆ ಸಾರಿ ಮ್ಯಾಥ್ಸ್ದಾಗ ಫೇಲ್ ಆಗಿದಾನ ಅಂತಂದ್ರೆ ಅವ್ನು ಎರಡು ಸಬ್ಜೆಕ್ಟ್ದಾಗೂ ಫೇಲ್ ಆಗಿರ್ಬೋದು ರೀ ರೈಟ್ ಸೊ ಹೌ ಮೆನಿ ಸ್ಟೂಡೆಂಟ್ಸ್ ಫೇಲ್ಡ್ ಇನ್ ಮ್ಯಾಥ್ಸ್ ಅಂತ ಕೇಳಿದಾರೆ ಸೊ ಮ್ಯಾಥ್ಸ್ ಒಳಗೆ ಫೇಲ್ ಆದವರು ಇಂಗ್ಲೀಷ್ ಒಳಗೆ ಪಾಸ್ ಆಗಿರ್ಬೋದು ರೀ ಮ್ಯಾಥ್ಸ್ ಒಳಗೆ ಫೇಲ್ ಆದವ್ರು ಇಂಗ್ಲೀಷ್ ಒಳಗೆ ಫೇಲೂ ಆಗಿರ್ಬೋದು ರೀ ಓಕೆ ಸೊ ಇಟ್ ಈಸ್ ಕಂಬೈಂಡ್ ಓಕೆ ಸೊ ಬಟ್ ಇಲ್ಲಿ ಏನು ಹೇಳ್ತಾನೆ ರೀ ಅವ್ನು ಮ್ಯಾಥ್ಸ್ದಾಗ ಅಷ್ಟು ಫೇಲ್ ಆಗಿರ್ಬೇಕು ರೀ ಫಸ್ಟ್ ಪ್ರಿವಿಯಸ್ ಕ್ವಶನ್ ಒಳಗಡೆ ಮ್ಯಾಥ್ಸ್ ಒಳಗೆ ಅಷ್ಟು ಫೇಲ್ ರೀ ಬಟ್ ಇಲ್ಲಿ ಏನು ಹೇಳ್ತಾನೆ ರೀ ಮ್ಯಾಥ್ಸ್ ಒಳಗೆ ಎಷ್ಟು ಜನ ಫೇಲ್ ಆಗಿದ್ದಾರೆ ಸೊ ಎರಡಕ್ಕೂ ಭಾಳ ಡಿಫ್ರೆನ್ಸ್ ಐತ್ರಿ ರೈಟ್ ಸೊ ಎರಡಕ್ಕೂ ಭಾಳ ಡಿಫ್ರೆನ್ಸ್ ಐತ್ರಿ ಸೊ ಅದ ಡಿಫ್ರೆನ್ಸ್ನ ಅರ್ಥ ಮಾಡ್ಕೊರಿ ಇಲ್ಲ ನೋಡಿರಿ ಈಗ ನಾನು ಜಸ್ಟ್ ಹೇಳೀನಿ ರೀ ಈ ಫಾರ್ಟಿ ಪರ್ಸೆಂಟ್ ಸ್ಟೂಡೆಂಟ್ಸ್ ಏನಾದರಲ್ರಿ ಇವರು ಇಂಗ್ಲೀಷ್ ಒಳಗೆ ಅಷ್ಟೇ ಪಾಸ್ ಪಾಸಾಗಿದ್ದಾರೆ ರೀ ಅಂದರೆ ಇದರ ಅರ್ಥ ಈ ಫಾರ್ಟಿ ಪರ್ಸೆಂಟ್ ಸ್ಟೂಡೆಂಟ್ಸ್ ರೀ ಇವರು ಓಕೆ ಮ್ಯಾಥ್ಸ್ ಒಳಗಡೆ ಓಕೆ ಫೇಲ್ ಆಗಿದ್ದಾರೆ ಸೊ ಈಗ ಕ್ವಶನ್ ಏನು ಅವ ಮ್ಯಾಥ್ಸ್ ಒಳಗೆ ಎಷ್ಟು ಜನ ಫೇಲ್ ಆಗಿದ್ದಾರೆ ಓಕೆ ಸೊ ಯು ಹ್ಯಾವ್ ಟು ಟೆಲ್ ಆಲ್ ದೋಸ್ ಸ್ಟೂಡೆಂಟ್ಸ್ ದೋಸ್ ಯಾವ್ ಫೇಲ್ಡ್ ಇನ್ ಮ್ಯಾಥ್ಸ್ ಭಾಳ ಸಿಂಪಲ್ ಆಯ್ತು ನೋಡ್ರಿ ಈಗ ಅವನು ಅವನ ರೀ ಸ್ಟೇಟ್ಮೆಂಟ್ ಒಳಗಡೆ ಏನಂತ ಇನ್ ಎ ಕ್ಲಾಸ್ ಓಕೆ ಇನ್ ಎ ಕ್ಲಾಸ್ ಫಿಫ್ಟಿ ಪರ್ಸೆಂಟ್ ಸ್ಟೂಡೆಂಟ್ಸ್ ಪಾಸ್ಡ್ ಇನ್ ಮ್ಯಾಥ್ಸ್ ಐವತ್ತು ಪರ್ಸೆಂಟ್ ಜನ ಸ್ಟೂಡೆಂಟ್ಸ್ ಮ್ಯಾಥ್ಸ್ದ ಪಾಸ್ ಆಗಿದ್ದಾರೆ ಅಂತಂದ್ರೆ ರಿಮೇನಿಂಗ್ ಫಿಫ್ಟಿ ಪರ್ಸೆಂಟ್ ಏನಾಗಿದ್ದಾರೆ ಫೇಲ್ ಆಗಿದ್ದಾರೆ ರೈಟ್ ಸೊ ಈಗ ಆಪ್ಷನ್ ಓಕೆ ಇಲ್ಲೇ ಇ ಓಕೆ ಸೊ ಇ ಏನಾಗ್ತೈತೆ ನೋಡಿರಿ ಸಿಕ್ಸ್ ಹಂಡ್ರೆಡ್ ಸ್ಟೂಡೆಂಟ್ಸು ನಾವು ಏನು ಮಾಡ್ಬೇಕು ರೀ ಫಿಫ್ಟಿ ಪರ್ಸೆಂಟ್ ಓಕೆ ಸೊ ಫಿಫ್ಟಿ ಪರ್ಸೆಂಟ್ ನಾನು ನೀವು ಏನು ಮಾಡಿರಿ ಸಿಕ್ಸ್ ಥರ್ಟಿ ಆಗ್ತೈತೆ ರೀ ಆಮೇಲೆ ಒಂದು ಝೀರೋ ಸೊ ತ್ರೀ ಹಂಡ್ರೆಡ್ ಸ್ಟೂಡೆಂಟ್ಸ್ ಸೊ ತ್ರೀ ಹಂಡ್ರೆಡ್ ಸ್ಟೂಡೆಂಟ್ಸ್ ಏನದಾರ ರೀ ಇವರು ಮ್ಯಾಥ್ಸ್ದಾಗ ಫೇಲ್ ಆಗಿದ್ದಾರೆ ರೈಟ್ ಸೊ ದಿಸ್ ಈಸ್ ಅಬೌಟ್ ಓಕೆ ಸೊ ವೇನ್ ಡಯಾಗ್ರಾಮ್ ಸೊ ಇದ್ರ ಬಗ್ಗೆ ನಾವು ಓಕೆ ಸೊ ನಾವು ಇಲ್ಲೇನು ಕಲ್ತೀವಿ ರೀ ಇಲ್ಲಿ ಓಕೆ ಇನ್ನೂ ಸಾಕಷ್ಟು ಕ್ವಶನ್ಸ್ನವ್ರು ಕೇಳ್ಬೋದು ರೀ ಬಟ್ ಈ ಡಯಾಗ್ರಾಮ ರೀಡಿಂಗ್ ಏನೈತಲ್ರಿ ಇದು ನಿಮಗೆ ಕರೆಕ್ಟಾಗಿ ಅರ್ಥ ಆಗಿತ್ತು ಅಂತ ಆಗಿತ್ತಂತಿಟ್ಕೋರಿ ನೀವು ಯಾವುದೂ ಕ್ವಶನ್ನ ಅರ್ಥ ಮಾಡ್ಕೋಬೋದು ರೀ ಅಥವಾ ಯಾವುದೂ ಕ್ವಶನ್ನ ನೀವು ಸಾಲ್ವ್ ಮಾಡ್ಕೋಬೋದು ರೀ ರೈಟ್ ಫೈನ್ ಐ ಹೋಪ್ ಯು ಆಲ್ ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಓಕೆ ಲೆಟಸ್ ಮೂ ಟು ದ ನೆಕ್ಸ್ಟ್ ಕ್ವಶನ್ ಓಕೆ ಸೊ ನೀವು ಬೇಕಂತಂದ್ರೆ ಇದನ್ನು ಸ್ಕ್ರೀನ್ಶಾಟ್ ತಗೋಬೋದು ರೀ ಓಕೆ ಲೈಟ್ ಸೊ ಲೆಟಸ್ ಮೂ ಟು ದ ನೆಕ್ಸ್ಟ್ ಕ್ವಶನ್ ರೈಟ್ ಈಗ ನೆಕ್ಸ್ಟ್ ಕ್ವೆಶನ್ ಏನಿದೆ ನೋಡ್ರಿ ಓಕೆ ಸೊ ಇನ್ ಆನ್ ಎಕ್ಸಾಮಿನೇಷನ್ ಈಗ ಫಿಫ್ಟಿ ಫೈವ್ ಪರ್ಸೆಂಟ್ ಇಲ್ಲಿ ಏನು ಹೇಳ್ತಾನೆ ನೋಡ್ರಿ ಓಕೆ ಸೊ ಫಿಫ್ಟಿ ಫೈವ್ ಪರ್ಸೆಂಟ್ ಆಫ್ ದ ಸ್ಟೂಡೆಂಟ್ಸ್ ಫಿಫ್ಟಿ ಫೈವ್ ಪರ್ಸೆಂಟ್ ಆಫ್ ದ ಸ್ಟೂಡೆಂಟ್ಸ್ ಫೇಲ್ಡ್ ಇನ್ ಮ್ಯಾಥ್ಸ್ ಅಂತ ಹೇಳಿದನು ರೀ ಈಗ ಪ್ರಿವಿಯಸ್ ಕ್ಶನ್ನ ನೀವು ಕಂಪೇರ್ ಮಾಡಿದಾಗ ನೋಡಿರಿ ಫಿಫ್ಟಿ ಪರ್ಸೆಂಟ್ ಆಫ್ ದ ಸ್ಟೂಡೆಂಟ್ಸ್ ಪಾಸ್ಡ್ ಇನ್ ಮ್ಯಾಥ್ಸ್ ಅಂತ ಹೇಳಿದ್ರಿ ಫಿಫ್ಟಿ ಫೈವ್ ಪರ್ಸೆಂಟ್ ಸ್ಟೂಡೆಂಟ್ಸ್ ಪಾಸ್ಡ್ ಇನ್ ಇಂಗ್ಲೀಷ್ ಅಂತ ಹೇಳಿದ್ರಿ ಫಿಫ್ಟೀನ್ ಪರ್ಸೆಂಟ್ ಪಾಸ್ಡ್ ಇನ್ ಬೋತ್ ಅಂತ ಹೇಳಿದ್ರಿ ಅಂದರೆ ಎಲ್ಲ ವ್ಯಾಲ್ಯೂಸು ಅವ ಪಾಸ್ಡ್ ಫಾರ್ಮ್ದಾಗ ರೀ ರೈಟ್ ಬಟ್ ಈ ಕ್ವಶನ್ ಒಳಗಡೆ ಸ್ವಲ್ಪ ಚೇಂಜಸ್ ಮಾಡಿದಾನೆ ನೋಡ್ರಿ ಏನಂತ ರೀ ಇನ್ ಆ್ಯಂಡ್ ಎಕ್ಸಾಮಿನೇಷನ್ ಫಿಫ್ಟಿ ಫೈವ್ ಪರ್ಸೆಂಟ್ ಸ್ಟೂಡೆಂಟ್ಸ್ ಫೇಲ್ಡ್ ಇನ್ ಮ್ಯಾಥ್ಸ್ ಓಕೆ ಐವತ್ತೈದು ಪರ್ಸೆಂಟ್ ಜನ ಸ್ಟೂಡೆಂಟ್ಸ್ ಏನಾಗ್ಯಾರೀ ಮ್ಯಾಥ್ಸ್ ಒಳಗಡೆ ಫೇಲ್ ಆಗಿದ್ದಾರೆ ರೀ ಫಾರ್ಟಿ ಪರ್ಸೆಂಟ್ ಫೇಲ್ಡ್ ಇನ್ ಇಂಗ್ಲೀಷ್ ನಲ್ವತ್ತು ಪರ್ಸೆಂಟ್ ಜನ ಸ್ಟೂಡೆಂಟ್ಸ್ ಏನದಾರೀ ಇಂಗ್ಲೀಷ್ ಒಳಗೆ ಫೇಲ್ ಆಗಿದ್ದಾರೆ ಟೆನ್ ಪರ್ಸೆಂಟ್ ಆಫ್ ದ ಸ್ಟೂಡೆಂಟ್ಸ್ ಪಾಸ್ಡ್ ಇನ್ ಬೋತ್ ನೋಡ್ರಿ ಇದು ಭಾಳ ಇಂಪಾರ್ಟೆಂಟ್ ಲೈನ್ ಐತ್ರಿ ಟೆನ್ ಪರ್ಸೆಂಟ್ ಆಫ್ ದ ಸ್ಟೂಡೆಂಟ್ಸ್ ದೇ ಪಾಸ್ಡ್ ಇನ್ ಬೋತ್ ಓಕೆ ಹತ್ತು ಪರ್ಸೆಂಟ್ ಜನ ಸ್ಟೂಡೆಂಟ್ಸ್ ಏನದಾರಲ್ರಿ ಇವರು ಎರಡೂ ಪಾಸ್ ಪಾಸಾಗಿದ್ದಾರೆ ರೈಟ್ ಸೊ ಈಗ ಆಮೇಲೆ ಏನು ಹೇಳ್ತಾನೆ ರೀ ಬಟ್ ಓಕೆ ಟೋಟಲ್ ಓಕೆ ಇದು ಟೋಟಲ್ ಐತ್ರಿ ಇದು ಓಕೆ ಬಟ್ ಸಿಕ್ಸ್ಟಿ ಸ್ಟೂಡೆಂಟ್ಸ್ ಫೇಲ್ಡ್ ಇನ್ ಬೋಧ ದ ಸಬ್ಜೆಕ್ಟ್ ಅರುವತ್ತು ಜನ ಸ್ಟೂಡೆಂಟ್ಸ್ ಏನಾದರಲ್ರಿ ಇವರು ಎರಡೂ ಸಬ್ಜೆಕ್ಟ್ ಒಳಗಡೆ ಫೇಲ್ ಆಗಿದ್ದಾರೆ ಈಗ ಸ್ವಲ್ಪ ನೋಡ್ರಿ ಈಗ ಪ್ರಿವಿಯಸ್ ಪ್ರಾಬ್ಲಮ್ ಒಳಗಡೆ ಎಲ್ಲನೂ ಅವ್ನ ಪಾಸ್ಟ್ ಫಾರ್ಮ್ದಾಗ ಕೊಟ್ಟಿದ್ರಿ ಇಲ್ಲಿ ಎರಡು ವ್ಯಾಲ್ಯೂಸ್ ಫೇಲ್ಡ್ ಫಾರ್ಮ್ದಾಗ ರೀ ಒಂದು ವ್ಯಾಲ್ಯೂ ಪಾಸ್ಟ್ ಫಾರ್ಮ್ದಾಗ ರೀ ಸೊ ಈ ಥರ ಪ್ರಾಬ್ಲಮ್ಸ್ನ ಹೆಂಗೆ ರೀ ಓಕೆ ಸೊ ಇಲ್ಲಿ ಒಂದು ಥಿಂಗ್ನ ನೀವು ನೆಲ್ಪಿಟ್ಕೋರಿ ನಮಗೆ ವೇನ್ ಡಯಾಗ್ರಾಮ್ಸ್ ಪ್ರಾಬ್ಲಮ್ ಒಳಗಡೆ ಈ ಬೋತ್ ಪ್ಯಾರಾಮೀಟರ್ ರೀ ಈ ಬೋತ್ ಅನ್ನೋದ್ರ ಬಗ್ಗೆ ಏನು ಕೊಟ್ಟಿತ್ತ ಕೊಟ್ಟಿರ್ತಾನಲ್ರಿ ಸೆ ಫಾರ್ ಎಕ್ಸಾಂಪಲ್ ಇಲ್ಲಿ ಟೆನ್ ಪರ್ಸೆಂಟ್ ಸ್ಟೂಡೆಂಟ್ಸ್ ಪಾಸ್ಡ್ ಇನ್ ಬೋತ್ ಈ ಬೋತ್ ಭಾಳ ಇಂಪಾರ್ಟೆಂಟ್ ಐತ್ರಿ ಓಕೆ ಈ ಬೋತ್ ಏನೈತಲ್ರಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಸಲ ಈ ಬೋತ್ ವ್ಯಾಲ್ಯೂ ಕೊಡಂಗಿಲ್ಲ ರೀ ಅವ್ ಎಕ್ಸಾಮ್ ಒಳಗಡೆ ಕೆ ಎಸ್ ಟು ತೌಸಂಡ್ ಟ್ವೆಲ್ವ್ ಒಳಗಡೆ ನೀವು ಕ್ವಶನ್ ಪೇಪರ್ ಐತ್ರಿ ಈಗ ಡಿಸ್ಕಸ್ ಮಾಡೋಣ ರೀ ಅಲ್ಲಿ ಬೋತ್ ಪ್ಯಾರಾಮೀಟರ್ಸದ್ದು ವ್ಯಾಲ್ಯೂನ ಕೊಟ್ಟಿಲ್ಲ ರೀ ಅವ್ನು ನಾವು ಫೈನ್ ಮಾಡ್ಬೇಕು ರೀ ಅದನ್ನು ಓಕೆ ನೆಕ್ಸ್ಟ್ ಪ್ರಾಬ್ಲಮ್ದಾಗ ಡಿಸ್ಕಸ್ ಮಾಡೋಣ ರೀ ಅದನ್ನು ರೈಟ್

ಸೊ ಇಲ್ಲಿ ಬೋತ್ ಪ್ಯಾರಾಮೀಟರ್ ಪಾಸ್ಡ್ ಇತ್ತು ರೀ ಎರಡೂ ಸಬ್ಜೆಕ್ಟ್ ಪಾಸ್ಟ್ ಒಳಗೆ ಅವನ ಕೊಟ್ಟುಬಿಟ್ಟಿದಾನೆ ಸೊ ಯಾವುದೂ ನಾವು ಕನ್ವರ್ಷನ್ ಮಾಡಿಲ್ಲರಿ ಇಲ್ಲಿ ಬಟ್ ಈ ಕ್ವಶನ್ ಒಳಗಡೆ ನೋಡ್ರಿ ಇಲ್ಲಿ ಅವ್ನು ಏನು ಹೇಳ್ತಾನ್ರಿ ಓಕೆ ಪಾಸ್ಡ್ ಇನ್ ಬೋತ್ ದ ಸಬ್ಜೆಕ್ಟ್ಸ್ ಅಂತ ಹೇಳಿದಾನ್ರಿ ಇವು ಎರಡೂ ಸಬ್ಜೆಕ್ಟ್ಸ ಫೇಲ್ ಫಾರ್ಮಿಗೆ ಕೊಟ್ಟಿದಾನ್ರಿ ಸೊ ನಾವು ಏನು ಮಾಡಬೇಕಪ್ಪ ಅಂತಂದ್ರೆ ಇದೇನು ಫೇಲ್ ಆಗಿದಾರಲ್ರಿ ಇವ್ರನ್ನ ನಾವು ಪಾಸಿಗೆ ಕನ್ವರ್ಟ್ ಮಾಡ್ಬೇಕ್ರಿ ಓಕೆ ಸೊ ಯಾವ ರೀತಿ ಕನ್ವರ್ಟ್ ಮಾಡ್ಬೇಕು ರೀ ಸ್ವಲ್ಪ ನೋಡ್ರಿ ಇಲ್ಲಿ ಓಕೆ ಇಲ್ಲ ನೋಡ್ರಿ ಇದನ್ನು ಯಾವ ರೀತಿ ಕನ್ವರ್ಟ್ ಮಾಡ್ತೀರಿ ಓಕೆ ಸೊ ಇದನ್ನು ಕಂಪ್ಲೀಟ್ಲಿ ನಾನೇನು ಸಾಲ್ವ್ ಮಾಡಂಗಿಲ್ಲ ರೀ ಜಸ್ಟ್ ನಿಮಗೊಂದು ಐಡಿಯಾ ಕೊಡ್ತೀನಿ ರೀ ಓಕೆ ಜಸ್ಟ್ ನಿಮ್ಗೊಂದು ಐಡಿಯಾ ಕೊಡ್ತೀನಿ ರೀ ಅಸ್ ಸೇ ದ್ಯಾಟ್ ದಿಸ್ ಸಬ್ಜೆಕ್ಟ್ ಈಸ್ ನಥಿಂಗ್ ಬಟ್ ವಾಟ್ ಇಟ್ ಈಸ್ ನಥಿಂಗ್ ಬಟ್ ಮ್ಯಾಥ್ಸ್ ಓಕೆ ಇದು ಮ್ಯಾಥ್ಸ್ ಐತ್ರಿ ಆಮೇಲೆ ಇದು ಇಂಗ್ಲೀಷ್ ಐತ್ರಿ ಆಮೇಲೆ ಈ ಬೋತ್ ಪ್ಯಾರಾಮೀಟರ್ಸ್ ಏನು ರೀ ಅವ ಪಾಸ್ಟ್ ಫಾರ್ಮ್ದಾಗ ಕೊಟ್ಟಿದ್ದಾನೆ ರೀ ಸೊ ನೀವು ಕೂಡ ಏನು ರೀ ಉಳ್ಕಿದ ಎರಡು ಸಬ್ಜೆಕ್ಟ್ಸ್ನು ಪಾಸ್ಟ್ ಫಾರ್ಮಿಗೆ ಕನ್ವರ್ಟ್ ಮಾಡಿರಿ ಸೊ ಅದು ಪಾಸ್ ಫಾರ್ಮಿಂಗ್ ಹೆಂಗೆ ಕನ್ವರ್ಟ್ ಮಾಡ್ಬೇಕು ರೀ ಭಾಳ ಸಿಂಪಲ್ ಐತ್ರಿ ಫಿಫ್ಟಿ ಫೈವ್ ಪರ್ಸೆಂಟ್ ಸ್ಟೂಡೆಂಟ್ಸ್ ಫೇಲ್ಡ್ ಇನ್ ಮ್ಯಾಥ್ಸ್ ಅಂತ ರೀ ಐವತ್ತೈದು ಪರ್ಸೆಂಟ್ ಸ್ಟೂಡೆಂಟ್ಸ್ ಮ್ಯಾಥ್ಸ್ ಒಳಗೆ ಫೇಲ್ ಆಗಿದ್ದಾರೆ ಅಂತಂದ್ರೆ ನಲ್ವತ್ತೈದು ಪರ್ಸೆಂಟ್ ಪಾಸ್ ಆಗಿರ್ತಾರೆ ರೀ ಐ ಅಂಡರ್ಸ್ಟ್ಯಾಂಡಿಂಗ್ ಮೈ ಪಾಯಿಂಟ್ ಅಂದರೆ ಈ ಪರ್ಟಿಕ್ಯುಲರ್ ಸರ್ಕಲದ್ದು ವ್ಯಾಲ್ಯೂ ಎಷ್ಟೈತ್ರಿ ಫಾರ್ಟಿ ಫೈವ್ ಪರ್ಸೆಂಟ್ ಐತ್ರಿ ಓಕೆ ಈ ಕಂಪ್ಲೀಟ್ ಸರ್ಕಲದ್ದು ವ್ಯಾಲ್ಯೂ ಎಷ್ಟು ಐತ್ರಿ ರೀ ಫಾರ್ಟಿ ಫೈವ್ ಪರ್ಸೆಂಟ್ ಐತ್ರಿ ಆಮೇಲೆ ಇದೇ ರೀತಿ ಒಳಗಡೆ ಫಾರ್ಟಿ ಪರ್ಸೆಂಟ್ ಸ್ಟೂಡೆಂಟ್ಸ್ ಫೇಲ್ಡ್ ಇನ್ ಇಂಗ್ಲೀಷ್ ಅಂದಾನ ರೀ ಅಂದ್ರೆ ಅರವತ್ತು ಪರ್ಸೆಂಟ್ ಜನ ನಲ್ವತ್ತು ಪರ್ಸೆಂಟ್ ಫೇಲ್ ಆಗ್ಯಾರ ಅಂತಂದ್ರೆ ಅರವತ್ತು ಪರ್ಸೆಂಟ್ ಜನ ಪಾಸ್ ಪಾಸಾಗಿರ್ತಾರೆ ಸಿಂಪಲ್ ಥಿಂಗ್ ಅಂದ್ರೆ ಈ ಇಂಗ್ಲೀಷ್ ಒಳಗೆ ಏನೈತಲ್ರಿ ಇದು ಸಿಕ್ಸ್ಟಿ ಪರ್ಸೆಂಟ್ ಅಂತ ತಗೋರಿ ಆಮೇಲೆ ಎರಡೂ ಸಬ್ಜೆಕ್ಟ್ದು ಪಾಸ್ ಆದ್ದಾರು ಅವನ ಕೊಟ್ಟಿದ್ದಾನಿರಿ ಅದು ಟೆನ್ ಪರ್ಸೆಂಟ್ ಐತ್ರಿ ಓಕೆ ಸೊ ಟೆನ್ ಪರ್ಸೆಂಟ್ ಏನೈತೆ ಬೋತ್ ಐತ್ರಿ ರೈಟ್ ಸೊ ಇದನ್ನೀಗ ನೀವು ಏನು ಮಾಡ್ಬೋದು ರೀ ಪ್ರೀವಿಯಸ್ ಫಾರ್ಮ ಅಂದರೆ ಪ್ರಿವಿಯಸ್ ಕ್ವಶನ್ನ ನಾವು ಏನು ಡಿಸ್ಕಸ್ ಮಾಡಿದೀವಲ್ರಿ ಆ ಫಾರ್ಮಿಗೆ ಇದು ಕನ್ವರ್ಟ್ ರೀ ರೈಟ್ ಸೊ ಈಗ ನಾವು ಏನು ರೀ ಓಕೆ ಸೊ ಇದನ್ನು ರಿಮೇನಿಂಗ್ ಪಾರ್ಟ್ ಏನೈತಲ್ರಿ ಇದು ಕ್ವಶನ್ನ ನೀವು ಹೋಮ್ವರ್ಕ್ ಸಾಲ್ವ್ ಮಾಡಿರಿ ಓಕೆ ಸೊ ಸೇಮ್ ಟೈಪ ಓಕೆ ನಾವು ಏನು ಪ್ರಿವಿಯಸ್ ಕ್ವಶನ್ನ ಸಾಲ್ವ್ ರೀ ಓಕೆ ಸೊ ಇದನ್ನ ನೀವು ಈ ವೇನ್ ಡೈಗ್ರಾಮ್ನ ಸಾಲ್ವ್ ಮಾಡಿ ಓಕೆ ಈ ಕ್ವಶನ್ಸ್ನ ನೀವು ಆನ್ಸರ್ ಮಾಡಿರಿ ಓಕೆ ಸೊ ಯು ಟೇಕ್ ದ ಸ್ಕ್ರೀನ್ಶಾಟ್ ಆಫ್ ದಿಸ್ ಅಂದರೆ ನಿಮ್ಗೊಂದು ಪ್ರಾಕ್ಟೀಸ್ ಆಗ್ತಿತ್ರಿ ಇಲ್ಲಿ ರೈಟ್ ನಾವು ಲೆಟಸ್ ಮೂ ಟು ದ ನೆಕ್ಸ್ಟ್ ಕ್ವಶನ್ ಈಗ ನೆಕ್ಸ್ಟ್ ಕ್ವಶನ್ ನೋಡಿರಿ ಓಕೆ ನೆಕ್ಸ್ಟ್ ಕ್ವಶನ್ ನೋಡಿರಿ ಇದು ಭಾಳ ಇಂಪಾರ್ಟೆಂಟ್ ಐತ್ರಿ ಓಕೆ ಸೊ ಇದಾರ್ಮ್ಯಾಟ್ ಮ್ಯಾಗ ನಮಗೆ ಕೆ ಎಸ್ ಟೂ ತೌಸಂಡ್ ಟ್ವೆಲ್ವ್ ಒಳಗಡೆ ಒಂದು ಕ್ವಶನ್ ಬಂದಿತ್ತು ರೀ ಓಕೆ ಸೊ ಕೆ ಎಸ್ ಇಲ್ಲ ನೋಡ್ರಿ ಕೆ ಎಸ್ ಟೂ ತೌಸಂಡ್ ಟ್ವೆಲ್ವ್ ಇದೊಂದು ಕ್ವಶನ್ ಬಂದಿತ್ರಿ ಸೊ ಇದನ್ನು ಯಾವ ರೀತಿ ಸಾಲ್ವ್ ಮಾಡ್ಬೇಕು ರೀ ಅನ್ನೋದನ್ನ ಅರ್ಥ ಮಾಡ್ಕೊಂಡು ನೋಡಿರಿ ಬಿಫೋರ್ ದ್ಯಾಟ್ ಇದ್ರದ್ದು ಒಂದು ಬೇಸಿಕ್ ಲೆವೆಲ್ದು ಒಂದು ಕ್ವಶನ್ ತೊಗೊಂಡಿನಿ ನಾ ಇಲ್ಲಿ ಓಕೆ ಇಲ್ಲಿ ಎಸ್ ಎಸ್ ಸಿ ಜಿ ಎಲ್ ಒಳಗಡೆ ಬಂದಿತ್ತು ರೀ ಓಕೆ ಈ ಕ್ವಶನ್ನ ಓಕೆ ಸೊ ಇದನ್ನು ಯಾವ ರೀತಿ ಸಾಲ್ವ್ ಮಾಡ್ಬೇಕು ಅನ್ನೋದು ಒಂದು ಸ್ವಲ್ಪ ಇಲ್ಲೇ ಸಾಲ್ವ್ ನೋಡ್ರಿ ಓಕೆ ಸೊ ಇಲ್ಲಿ ಏನು ಹೇಳ್ತಾನೆ ನೋಡ್ರಿ ಎ ಕ್ಲಾಸ್ ಸೆವೆಂಟಿ ಫೈವ್ ಪರ್ಸೆಂಟ್ ಸ್ಟೂಡೆಂಟ್ಸ್ ಪಾಸ್ಡ್ ಇನ್ ಫಿಸಿಕ್ಸ್ ಫಾರ್ಟಿ ಪರ್ಸೆಂಟ್ ಪಾಸ್ಡ್ ಇನ್ ಕೆಮಿಸ್ಟ್ರಿ ಆ್ಯಂಡ್ ನೋ ಸ್ಟೂಡೆಂಟ್ಸ್ ಫೇಲ್ಡ್ ಇನ್ ಬೋತ್ ದ ಸಬ್ಜೆಕ್ಟ್ ನೋಡ್ರಿ ಇಲ್ಲಿ ಏನು ಅವ ಎರಡೂ ಸಬ್ಜೆಕ್ಟ್ ಒಳಗೆ ಯಾರೂ ಫೇಲ್ ಆಗಿಲ್ಲ ಅಂತ ಅವ ಓಕೆ ಎರಡು ಸಬ್ಜೆಕ್ಟ್ ಒಳಗಡೆ ಯಾರೂ ಫೇಲ್ ರೀ ಅಂದರೆ ಇದರ ಅರ್ಥ ಏನು ಗೊತ್ತೇನು ರೀ ಹಂಡ್ರೆಡ್ ಪರ್ಸೆಂಟ್ ಆಫ್ ದ ಸ್ಟೂಡೆಂಟ್ಸ್ ಅಂದರೆ ಟೋಟಲ್ ಕ್ಲಾಸ್ ಸ್ಟ್ರೆಂತ್ ಏನೈತಲ್ರಿ ಅದರೊಳಗಡೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಅಟ್ಲೀಸ್ಟ್ ಒಂದು ಆಗ್ಯಾರ ರೀ ಪ್ರತಿಯೊಬ್ಬರು ಸ್ಟೂಡೆಂಟ್ಸ್ ಮಿನಿಮಮ್ ಒಂದು ಪಾಸ್ ಆದಂಥವ್ರು ಅದಾರ ರೀ ಎರಡೂ ಸಬ್ಜೆಕ್ಟ್ದ ಫೇಲ್ ಆಗಿಲ್ಲ ಅಂತಂದ್ರೆ ಮಿನಿಮಮ್ ಒಂದು ಸಬ್ಜೆಕ್ಟ್ದಾಗ್ರೆ ರೀ ಸ್ವಲ್ಪ ಈ ಕ್ವಶನ್ನ ಯಾವ ಥರ ಸಾಲ್ವ್ ಮಾಡ್ಬೇಕು ಅನ್ನೋದು ನಾವು ನೋಡೋಣ ರೀ ಆಮೇಲೆ ಏನು ಹೇಳ್ತಾನೆ ರೀ ಫೈಂಡ್ ದ ನಂಬರ್ ಆಫ್ ಸ್ಟೂಡೆಂಟ್ಸ್ ಹೂ ಪಾಸ್ಡ್ ಇನ್ ಬೋತ್ ದ ಸಬ್ಜೆಕ್ಟ್ ನೋಡಿರಿ ಇಲ್ಲೇ ಪ್ರಿವಿಯಸ್ ಕ್ವಶನ್ಸ್ ಒಳಗಡೆ ನೋಡ್ರಿ ಇಲ್ಲಿ ಏನು ಅವ ಟೆನ್ ಪರ್ಸೆಂಟ್ ಆಫ್ ದ ಸ್ಟೂಡೆಂಟ್ಸ್ ಪಾಸ್ಡ್ ಇನ್ ಬೋಧ್ ದ ಸಬ್ಜೆಕ್ಟ್ ಅಂತ ಕೊಟ್ಟಿದ್ರಿ ಎರಡು ಸಬ್ಜೆಕ್ಟ್ ಒಳಗೆ ಆದಂಥ ವಿದ್ಯಾರ್ಥಿಗಳು ಎಷ್ಟು ಅದಾರ ಅಂತ ಕೊಟ್ಟಿದ್ದೀರಿ ನಾವು ಪ್ರಾಬ್ಲಮ್ನ ಅಲ್ಲಿದಿಂತ ಸ್ಟಾರ್ಟ್ ಮಾಡಿದ್ದೀವಿ ರೀ ಬಟ್ ಇಲ್ಲಿ ಏನು ಹೇಳಿದಾನೆ ನೋಡಿರಿ ಇಲ್ಲಿ ಏನು ಹೇಳ್ತಾನೆ ರೀ ಓಕೆ ಸೊ ಎರಡು ಸಬ್ಜೆಕ್ಟ್ ಒಳಗೆ ಆದಂಥ ವಿದ್ಯಾರ್ಥಿಗಳು ಎಷ್ಟು ಅದಾರ ಅಂತ ಕ್ಯಾಲ್ಕುಲೇಟ್ ಮಾಡ್ಬೇಕು ರೀ ಓಕೆ ಸೊ ಇದನ್ನು ಯಾವ ರೀತಿ ಸಾಲ್ವ್ ಮಾಡ್ಬೇಕು ಅನ್ನೋದು ನಾನು ಹೇಳ್ತೇನೆ ರೀ ಭಾಳ ಸಿಂಪಲ್ ಐತ್ರಿ ಓಕೆ ಸಿ ಹಿಯರ್ ಲೆಟ್ ಅಸ್ ಸೇ ದ್ಯಾಟ್ ದಿಸ್ ಈಸ್ ಫಸ್ಟ್ ಸಬ್ಜೆಕ್ಟ್ ಓಕೆ ಇದು ಒಂದು ಸಬ್ಜೆಕ್ಟ್ ಐತೆ ಅಂತ ಅಂದ್ಕೊರಿ ದ್ಯಾಟ್ ಈಸ್ ನಥಿಂಗ್ ಬಟ್ ಇನ್ ಎ ಕ್ಲಾಸ್ ಸೆವೆಂಟಿ ಫೈವ್ ಪರ್ಸೆಂಟ್ ಪಾಸ್ಡ್ ಇನ್ ಫಿಸಿಕ್ಸ್ ಓಕೆ ಸೊ ಇದು ಫಿಸಿಕ್ಸ್ ಐತೆ ಅಂತ ಅನ್ಕೊಳೋಣ ರೀ ನಾವು ಸೊ ಫಿಸಿಕ್ಸ್ ಒಳಗಡೆ ಎಷ್ಟು ಪರ್ಸೆಂಟ್ ಪಾಸ್ ಆಗ್ಯ ರೀ ಸೆವೆಂಟಿ ಫೈವ್ ಪರ್ಸೆಂಟ್ ಓಕೆ ಸೆವೆಂಟಿ ಫೈವ್ ಪರ್ಸೆಂಟ್ ಆಗಿದ್ದಾರೆ ರೀ ಆಮೇಲೆ ಇದು ಇನ್ನೊಂದು ಸಬ್ಜೆಕ್ಟ್ ಐತೆ ಅಂತ ಅಂದ್ಕೊಳ್ಳೋಣ ರೀ ಇನ್ನೊಂದು ಸಬ್ಜೆಕ್ಟ್ ಯಾವುದೈತೆ ಐತ್ರಿ ಇದು ಕೆಮಿಸ್ಟ್ರಿ ಐತ್ರಿ ಸೊ ಇದ್ರೊಳಗಡೆ ಎಷ್ಟು ಪಾಸಾಗಿದ್ದಾರೆ ನಲ್ವತ್ತು ಪರ್ಸೆಂಟ್ ಜನ ಸ್ಟೂಡೆಂಟ್ಸ್ ಪಾಸ್ ಆಗಿದಾರೆ ಆಮೇಲೆ ಇಲ್ಲಿ ಒಂದು ಇನ್ಫಾರ್ಮೇಷನ್ ಏನು ಕೊಟ್ಟನ್ರಿ ನೋ ಸ್ಟೂಡೆಂಟ್ಸ್ ಫೇಲ್ಡ್ ಇನ್ ಬೋದ್ದ ಸಬ್ಜೆಕ್ಟ್ ಅಂದ್ರೆ ಇಲ್ಲಿ ನಾ ಗ್ಯಾರಂಟಿ ರೀ ಹಂಡ್ರೆಡ್ ಪರ್ಸೆಂಟ್ ಸ್ಟೂಡೆಂಟ್ಸ್ ಪಾಸ್ಡ್ ಇನ್ ಮಿನಿಮಮ್ ಒನ್ ಸಬ್ಜೆಕ್ಟ್ ಓಕೆ ಪಾಸ್ಡ್ ಇನ್ ಮಿನಿಮಮ್ ಒನ್ ಸಬ್ಜೆಕ್ಟ್ ಅಂದರೆ ಅಟ್ಲೀಸ್ಟ್ ಒಂದು ಸಬ್ಜೆಕ್ಟ್ದಾಗರ ರೀ ಓಕೆ ಹಂಡ್ರೆಡ್ ಪರ್ಸೆಂಟ್ ಸ್ಟೂಡೆಂಟ್ಸ್ ಪಾಸ್ಡ್ ಇನ್ ಓಕೆ ಮಿನಿಮಮ್ ಒನ್ ಸಬ್ಜೆಕ್ಟ್ ಸೊ ಈಗ ನೋಡ್ರಿ ಸಪೋಸ್ ಫಾರ್ ಎಕ್ಸಾಂಪಲ್ ಈಗ ಈ ವ್ಯಾಲ್ಯೂ ಕೊಟ್ಟಿಲ್ಲ ರೀ ಅವ್ನು ನಮಗೆ ನಾವು ಇದೇ ವ್ಯಾಲ್ಯೂನ ಫೈನ್ ಮಾಡಬೇಕಾಗಿತ್ತು ರೀ ರೈಟ್ ಸೊ ಇದನ್ನ ಯಾವ ರೀತಿ ಮಾಡ್ಬೋದು ರೀ ಒಂದು ಸಿಂಪಲ್ ಮೆಥಡ್ ಹೇಳ್ತೇನೆ ರೀ ನಿಮ್ಗೆ ನೋಡಿರಿ ಈಗ ಸಪೋಸ್ ಇಲ್ಲಿ ಏನೋ ಒಂದು ವ್ಯಾಲ್ಯೂ ಐತೆ ಅಂತ ಅನ್ಕೋರಿ ಎ ವಾಯ್ ಐತೆ ಅಂತ ಅನ್ಕೋರಿ ಎಕ್ಸಾಂಪಲ್ ಕೊಡಾತೇನಿ ಈಗಿದು ವಾಯ್ ಅಂತ ತಿಳ್ಕೊರೆ ನಾವು ಏನು ಮಾಡ್ತೀವಿ ರೀ ಈ ಟೋಟಲ್ ಸರ್ಕಲ್ ಒಳಗಡೆ ಸೆವೆಂಟಿ ಫೈವ್ ಐತಿ ಈ ಸೆವೆಂಟಿ ಫೈವ್ ಒಳಗಡೆ ಇದನ್ನ ವಾಯ್ನ ಸಬ್ಸ್ಟ್ರಾಕ್ಟ್ ರೀ ಓಕೆ ಇಲ್ಲಿ ಲೆಟಸ್ಸೆ ಎಕ್ಸ್ ಬರ್ತೈತೆ ಅಂತ ಅನ್ಕೊಳಿ ರೀ ಎಕ್ಸಾಂಪಲ್ ಕೊಡಾತೇನು ರೀ ಓಕೆ ಅದನ್ನು ಅನ್ನೆಸಸರಿ ಕಾಂಪ್ಲಿಕೇಟೆಡ್ ಮಾಡೋದು ಬೇಡ್ರಿ ಸೊ ಇಲ್ಲಿ ಎಕ್ಸ್ ಐತ್ರಿ ಇಲ್ಲಿ ವಾಯ್ ಐತ್ರಿ ಮತ್ತು ಇಲ್ಲಿ ಝೆಡ್ ಐತೆ ಅಂತ ಅನ್ಕೋರಿ ಈಗ ನೋಡ್ರಿ ನಾನು ಸಪೋಸ್ ಈ ಎಕ್ಸ್ ಪ್ಲಸ್ ವಾಯ್ ಪ್ಲಸ್ ಝೆಡ್ ಮಾಡಿ ಅನ್ಕೋರಿ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಮಾಡಿ ನಂತನ್ಕೋರಿ ಅವಾಗ ನನಗೇನು ರೀ ಹಂಡ್ರೆಡ್ ಪರ್ಸೆಂಟ್ ರೀ ಯಾಕಂತಂದ್ರೆ ಈ ಮೂರೂ ವ್ಯಾಲ್ಯೂಸ್ ಆ್ಯಡ್ ಮಾಡಿದಾಗ ನಮಗೇನು ರಿಸಲ್ಟ್ ಸಿಗ್ತೈತೆ ಅಲ್ರಿ ಅದನ್ನು ನಾವು ಏನು ಅಂತ ಹೇಳ್ತೀವಿ ರೀ ಪಾಸ್ ಡಿ ಇನ್ ಎಟ್ಲೀಸ್ಟ್ ಒನ್ ಸಬ್ಜೆಕ್ಟ್ ಅಂದರೆ ಮಿನಿಮಮ್ ಒಂದು ಸಬ್ಜೆಕ್ಟ್ದಾಗಾರ ಆದಂಥ ವಿದ್ಯಾರ್ಥಿಗಳು ನಮಗೆ ಸಿಗ್ತಾರೆ ರೈಟ್ ಸೊ ಈಗ ನೋಡ್ರಿ ಸ್ವಲ್ಪ ಇಲ್ಲಿ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ನೋಡಿರಿ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಈಸ್ ಈಕ್ವಲ್ ಟು ಹಂಡ್ರೆಡ್ ಅಂತ ಕೊಟ್ಟಣ್ರಿ ಓಕೆ ಆಮೇಲೆ ಈ ಸರ್ಕಲ್ ರೀ ಸ್ವಲ್ಪ ನೋಡಿರಿ ಈ ಸರ್ಕಲ್ ರೀ ಕಂಪ್ಲೀಟ್ಲಿ ಈ ಸರ್ಕಲ್ ರೀ ಇದು ಫೋರ್ಟಿ ಪರ್ಸೆಂಟ್ ಐತ್ರಿ ರೀ ಹೌದು ರೀ ಈ ಕಂಪ್ಲೀಟ್ಲಿ ಈ ಸರ್ಕಲ್ ಏನೈತ್ರಿ ಫಾರ್ಟಿ ಪರ್ಸೆಂಟ್ ಐತ್ರಿ ಈ ಸರ್ಕಲ್ ಒಳಗಡೆ ಏನೈತ್ರಿ ವೈ ಪ್ಲಸ್ ಝೆಡ್ ಐತ್ರಿ ರೈಟ್ ವೈ ಪ್ಲಸ್ ಝೆಡ್ ಐತ್ರಿ ಅಂದ್ರೆ ವೈ ಪ್ಲಸ್ ಝೆಡ್ ಮಾಡಿದ್ರೆ ನಮ್ಗೆ ಎಷ್ಟು ಬರ್ದೈತೆ ರೀ ಫೋರ್ಟಿ ಪರ್ಸೆಂಟ್ ಬರ್ದೈತೆ ರೀ ರೈಟ್ ಅಂದ್ರೆ ಇಲ್ಲಿ ಸ್ವಲ್ಪ ನೋಡ್ರಿ ಇಲ್ಲಿ ವೈ ಪ್ಲಸ್ ಝೆಡ್ ಇವು ಎರಡೂ ವ್ಯಾಲ್ಯೂ ಸೇರಿ ಎಷ್ಟು ಐತೆ ಪಾ ಇದೆ ಇದು ಫಾರ್ಟಿ ಪರ್ಸೆಂಟ್ ಐತೆ ರೀ ಅಂದ್ರೆ ಎಕ್ಸ್ ಅಷ್ಟ ಇಲ್ಲಿ ಎಷ್ಟು ಪರ್ಸೆಂಟ್ ಐತ್ರಿ ಇಲ್ಲಿ ಎಕ್ಸ್ ಅಷ್ಟು ಸಿಕ್ಸ್ಟಿ ಪರ್ಸೆಂಟ್ ಐತ್ರಿ ಯಾಕಂತಂದ್ರೆ ಇವು ಮೂರು ವ್ಯಾಲ್ಯೂಸ್ನ ಆ್ಯಡ್ ಮಾಡಿದಾಗ ನಮಗೆ ಹಂಡ್ರೆಡ್ ಪರ್ಸೆಂಟ್ ಬರ್ಬೇಕು ರೀ ಈ ಎರಡೂ ವ್ಯಾಲ್ಯೂಸ್ನ ಕಂಬೈನ್ ಮಾಡಿದಾಗ ನಮಗೆ ಫಾರ್ಟಿ ಪರ್ಸೆಂಟ್ ಬರ್ತೈತೆ ಅಂತಂದ್ರೆ ಓಕೆ ಎಕ್ಸ್ ಅಷ್ಟು ಎಷ್ಟು ಐತ್ರಿ ಸಿಕ್ಸ್ಟಿ ಪರ್ಸೆಂಟ್ ಐತ್ರಿ ಅಂದರೆ ಇದರ ಅರ್ಥ ಏನ್ರಿ ಇಲ್ಲಿ ಎಕ್ಸ್ ಟೋಟಲ್ ನೋಡ್ರಿ ಇಲ್ಲಿ ಎಕ್ಸ್ ಸಿಕ್ಸ್ಟಿ ಪರ್ಸೆಂಟ್ ಐತ್ರಿ ಎಕ್ಸ್ ಏನೈತ್ರಿ ಸಿಕ್ಸ್ಟಿ ಪರ್ಸೆಂಟ್ ಈಗ ಪ್ರಾಬ್ಲಮ್ ಸಾಲ್ವ್ ಆತ್ರಿ ನಮ್ದು ಹೆಂಗೆ ಸಾಲ್ವ್ ಆತ್ರಿ ನೋಡಿರಿ ಈಗ ಸೆಕೆಂಡ್ ಪಾರ್ಟ್ನ ಒಬ್ಸರ್ವ್ ಮಾಡಿರಿ ಈ ಕಂಪ್ಲೀಟ್ ಸರ್ಕಲ್ ಏನೈತೆ ಅಂತ ಹೇಳ್ತಾನೆ ರೀ ಅವ ಈ ಕಂಪ್ಲೀಟ್ ಸರ್ಕಲ್ ಸೆವೆಂಟಿ ಫೈವ್ ಐತೆ ಅಂತ ಹೇಳ್ತಾನೆ ರೀ ಅದರೊಳಗೆ ಆಲ್ರೆಡಿ ಇದಿಷ್ಟು ಪಾರ್ಟ್ ಸಿಕ್ಸ್ಟಿ ಐತಂತಂದ್ರೆ ಉಳ್ದಿರೋದು ಫಿಫ್ಟೀನ್ ಪರ್ಸೆಂಟ್ ಏನು ಇರ್ತೈತೆ ವಾಯ್ ಇರ್ತೈತೆ ರೀ ಉಳ್ದಿರೋದು ಫಿಫ್ಟಿ ಪರ್ಸೆಂಟ್ ಏನಿರ್ತೈತೆ ರೀ ವಾಯ್ ಇರ್ತೈತೆ ರೀ ಸೊ ದಿಸ್ ಈಸ್ ಗೋಯಿಂಗ್ ಟು ಬಿಕಮ ಫಿಫ್ಟೀನ್ ಪರ್ಸೆಂಟ್ ಓಕೆ ಸೊ ಎರಡೂ ಸಬ್ಜೆಕ್ಟ್ದಾಗ ಪಾಸ್ ಆದಂಥ ವಿದ್ಯಾರ್ಥಿಗಳು ಎಷ್ಟು ಅದಾವ ರೀ ಫಿಫ್ಟೀನ್ ಪರ್ಸೆಂಟ್ ಅದಾರ ರೀ ಸೊ ಫಿಫ್ಟೀನ್ ಪರ್ಸೆಂಟ್ ಇಸ್ ದ ರೈಟ್ ಆನ್ಸರ್ ಸೊ ದ್ಯಾಟ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ಆಪ್ಷನ್ ಡಿ ರೈಟ್ ಸೊ ಐ ಹೋಪ್ ಯು ಆಲ್ ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಓಕೆ ಸೊ ಯು ಆಲ್ ಹ್ಯಾವ್ ಅಂಡರ್ಸ್ಟುಡ್ ದಿಸ್ ಓಕೆ ಸಲ ನೀವು ಇದನ್ನು ರಿಪೀಟ್ ನೋಡಿರಿ ಓಕೆ ಸೊ ಇನ್ನೂ ಚೆನ್ನಾಗಿ ಅರ್ಥ ಆಗ್ತೈತ್ರಿ ಓಕೆ ಸೊ ಇಲ್ಲಿ ಸ್ವಲ್ಪ ನೋಡಿರಿ ಇಲ್ಲಿ ಓಕೆ ಒಂದ್ಸಲ ನಾನು ಜಸ್ಟ್ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ ರೀ ನಿಮಗೆ ಓಕೆ ರೈಟ್ ಸೊ ದಿಸ್ ಈಸ್

ಎಲ್ಲ ಹಂಡ್ರೆಡ್ ಪರ್ಸೆಂಟು ಸ್ಟೂಡೆಂಟ್ಸ್ ಏನದಾರಲ್ರಿ ಅಟ್ಲೀಸ್ಟ್ ಒಂದು ಪಾಸ್ ಪಾಸಾಗಿದ್ದಾರೆ ಓಕೆ ಅಂದರೆ ಪ್ರತಿಯೊಬ್ಬರು ಮಿನಿಮಮ್ ಒಂದು ಪಾಸ್ ಪಾಸಾದಂಥ ವಿದ್ಯಾರ್ಥಿಗಳು ಆ ಕ್ಲಾಸ್ ಒಳಗೆ ಅದಾರ ರೀ ಸೊ ಅಟ್ಲೀಸ್ಟ್ ಒನ್ ಸಬ್ಜೆಕ್ಟ್ ಮಿನಿಮಮ್ ಒನ್ ಸಬ್ಜೆಕ್ಟ್ ಬಗ್ಗೆ ನಮಗೆ ಆ ವ್ಯಾಲ್ಯೂ ಯಾವಾಗ ಸಿಗ್ತೈತ್ರಿ ಇಲ್ಲಿ ಇರುವಂಥ ವ್ಯಾಲ್ಯೂ ಇರುವಂಥ ವ್ಯಾಲ್ಯೂ ಮತ್ತು ಇರುವಂಥ ವ್ಯಾಲ್ಯೂ ಈ ಮೂರೂ ವ್ಯಾಲ್ಯೂಸ್ನ ಆ್ಯಡ್ ಮಾಡಿ ಅಂತ ಅಂದ್ಕೋರಿ ಅವಾಗ ನಮಗೇನು ಸಿಗ್ತೈತೆ ರೀ ಅಟ್ಲೀಸ್ಟ್ ಒಂದು ಸಬ್ಜೆಕ್ಟ್ ದ ಆದಂಥ ವಿದ್ಯಾರ್ಥಿಗಳು ಸಿಗ್ತಾರೆ ಅಂದರೆ ನಾನು ಟೈಮ್ ಬಿಗಿ ಏನು ಮಾಡ್ತೀನಿ ರೀ ಇದನ್ನು ಎಕ್ಸ್ ಅಂತ ತೋತೀನಿ ರೀ ಇದನ್ನು ವಾಯ್ ಅಂತ ತೋತೀನಿ ರೀ ಇದನ್ನು ಝೆಡ್ ಅಂತ ತೊಗೋತೀನಿ ರೀ ಓಕೆ ಸೊ ಇಲ್ಲಿ ಎಕ್ಸಾಂಪಲ್ ನೋಡ್ರಿ ಈಗ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಈಗ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಮಾಡಿದಾಗ ಎಷ್ಟು ಬರ್ತೈತಿ ಪಾ ಇದ ಹಂಡ್ರೆಡ್ ಪರ್ಸೆಂಟ್ ಬರ್ತೈತಿ ಕರೆಕ್ಟ್ ಈಗ ಇಲ್ಲಿ ನೋಡ್ರಿ ಈಗ ಈ ಕಂಪ್ಲೀಟ್ ಸರ್ಕಲ್ ಏನೈತಲ್ರಿ ಈ ಕಂಪ್ಲೀಟ್ ಸರ್ಕಲ್ ರೀ ಈ ಕಂಪ್ಲೀಟ್ ಸರ್ಕಲ್ದ ವ್ಯಾಲ್ಯೂ ಫೋರ್ಟಿ ಪರ್ಸೆಂಟ್ ಐತ್ರಿ ಓಕೆ ಸೊ ಈ ಕಂಪ್ಲೀಟ್ ಸರ್ಕಲ್ದ ವ್ಯಾಲ್ಯೂ ಫೋರ್ಟಿ ಪರ್ಸೆಂಟ್ ಐತೆ ಈ ಸರ್ಕಲ್ ಒಳಗಡೆ ಯಾರು ಅದಾರ ನೋಡ್ರಿ ಎಕ್ ವಾಯ ಮತ್ತು ಝೆಡ್ ಇವರಿಬ್ಬರು ಅದಾರ ಅಂದ್ರೆ ವಾಯ್ ಪ್ಲಸ್ ಝೆಡ್ ಮಾಡಿದಾಗ ಫೋರ್ಟಿ ಪರ್ಸೆಂಟ್ ಬರ್ದೈತೆ ನಮಗೆ ಅಂದ್ರೆ ವಾಯ ಮತ್ತು ಝೆಡ್ ಇವ್ರು ಎರಡೂ ಕಂಬೈನ್ ಮಾಡಿದಾಗ ಇಷ್ಟ ವ್ಯಾಲ್ಯೂ ಫೋರ್ಟಿ ಪರ್ಸೆಂಟ್ ಐತೆ ಅಂತ ಅನ್ಕೋರಿ ಅಂದರೆ ಇಲ್ಲಿ ರಿಮೇನಿಂಗ್ ಇದ್ರದ್ದು ವ್ಯಾಲ್ಯೂ ಎಷ್ಟು ಇರಬೇಕು ರೀ ಇದು ಸಿಕ್ಸ್ಟಿ ಪರ್ಸೆಂಟ್ ಇರಾಕಬೇಕು ರೀ ಕಂಪಲ್ಸರಿ ಯಾಕೆಂದ್ರೆ ಇವ್ನ ಎರಡೂ ವ್ಯಾಲ್ಯೂಸ್ ಆ್ಯಡ್ ಮಾಡಿದ ನಮ್ಮ ಹಂಡ್ರೆಡ್ ಬರ್ಬೇಕು ರೀ ರೈಟ್ ಸೊ ಅಂದರೆ ಇದರ ಅರ್ಥ ಏನು ರೀ ಎಕ್ಸದ್ ವ್ಯಾಲ್ಯೂ ಏನೈತಲ್ಲ ರೀ ಇದು ಸಿಕ್ಸ್ಟಿ ಪರ್ಸೆಂಟ್ ಐತ್ರಿ ಓಕೆ ಆಮೇಲೆ ಇನ್ನೊಂದು ಪಾರ್ಟ್ನ ನೀವು ಅರ್ಥ ಮಾಡ್ಕೊರಿ ಈ ಕಂಪ್ಲೀಟ್ ಸರ್ಕಲ್ ಏನೈತಲ್ರಿ ಇದು ಕಂಪ್ಲೀಟ್ ಸರ್ಕಲದ್ದು ವ್ಯಾಲ್ಯೂ ಸೆವೆಂಟಿ ಫೈವ್ ಪರ್ಸೆಂಟ್ ಐತ್ರಿ ಈ ಕಂಪ್ಲೀಟ್ ಸರ್ಕಲ್ದು ವ್ಯಾಲ್ಯೂ ಸೆವೆಂಟಿ ಫೈವ್ ಪರ್ಸೆಂಟ್ ಐತಿ ಆಲ್ರೆಡಿ ಸಿಕ್ಸ್ಟಿ ಪರ್ಸೆಂಟ್ದು ಇಷ್ಟು ಸ್ಪೇಸ್ ಐತೆ ಅಂತಂದ್ರೆ ರಿಮೇನಿಂಗ್ ಫಿಫ್ಟೀನ್ ಪರ್ಸೆಂಟ್ ಎದ್ರದ್ದು ಎದ್ರದಿರ್ತೈತಪ್ಪ ಈ ವೈದ್ ಇರ್ತೈತೆ ರೀ ಅಂದ್ರೆ ಈ ವ್ಯಾಲ್ಯೂ ಎಷ್ಟು ಇದು ಫಿಫ್ಟೀನ್ ಪರ್ಸೆಂಟ್ ಐತಿ ಓಕೆ ಈ ವ್ಯಾಲ್ಯೂ ಎಷ್ಟು ಎಷ್ಟೈತೆ ಫಿಫ್ಟೀನ್ ಅಂದ್ರೆ ಈ ಸೆವೆಂಟಿ ಫೈವ್ ಒಳಗಡೆ ಈ ಸಿಕ್ಸ್ಟಿ ಮೈನಸ್ ಮಾಡಿಬಿಡ್ರಿ ಎಷ್ಟು ಬರ್ತೈತಿ ಫಿಫ್ಟೀನ್ ಪರ್ಸೆಂಟ್ ಬರ್ತೈತಿ ಸೊ ದ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಫಿಫ್ಟೀನ್ ಪರ್ಸೆಂಟ್ ಈಗ ನಿಮಗೆ ಕ್ಲಾರಿಟಿ ಸಿಕ್ತಂತ ಅನ್ಕೋತೀನಿ ರೀ ರೈಟ್ ಈಗ ನಿಮಗೆ ಕ್ಲಾರಿಟಿ ಸಿಕ್ತಂತ ಅನ್ಕೋತೀನಿ ರೀ ರೈಟ್ ಈಗ ರೀ ಓಕೆ ನಮ್ದು ಕೆ ಎಸ್ ಏನು ಕ್ವಶನ್ ರೀ ಓಕೆ ಟೂ ತೌಸಂಡ್ ಟ್ವೆಲ್ವ್ ಒಳಗಡೆ ಏನು ಕೆ ಎಸ್ ಒಳಗಡೆ ಒಂದು ಕ್ವಶನ್ ಬಂದಿತ್ತು ರೀ ಆ ಕ್ವಶನ್ನ ಸಾಲ್ವ್ ಮಾಡೋಣ ರೀ ಈಗ ಓಕೆ ಇದನ್ನು ನೋಡಿ ಭಯ ಪಡಕ್ಕೆ ಹೋಗ್ಬೇಡ್ರಿ ಓಕೆ ಸರ್ ಏನು ರೀ ತ್ರೀ ಬೈ ಫೈ ಫೋರ್ಟೀನ್ ಬೈ ಟ್ವೆಂಟಿ ಫೈ ಕೊಟ್ಟಾರಲ್ರಿ ಸರ್ ಅಂಥೇಳಿ ಯಾವಾಗಲೂ ನೆಲ್ಪಿಟ್ಕೋ ನಾನು ಇದನ್ನು ಯಾರ್ಯಾರ ಪರ್ಸೆಂಟೇಜ್ ಟಾಪಿಕ್ ನಂದ ಈ ಬೇಸಿಕ್ಸ್ ಆಫ್ ಮೆಂಟಲ್ ಎಬಿಲಿಟಿ ಫಸ್ಟ್ ದಿನ ಥರ ಫಾಲೋ ಮಾಡ್ಕೋದು ಬರಕತ್ತೀರಿ ಸೊ ಅವ್ರಿಗೆ ಒಂದು ಡೆಫಿನೆಟ್ಲಿ ಒಂದು ಐಡಿಯಾ ಇರ್ತೈತೆ ರೀ ಓಕೆ ಸೊ ನಾನು ರೀ ಫ್ರ್ಯಾಕ್ಷನ್ಸ್ ಯಾವಾಗೂ ಕ್ವಶನ್ ಒಳಗೆ ಬಂದಾಗ ಓಕೆ ಅದನ್ನು ಯಾವ ಥರ ರೀಡ್ ಮಾಡ್ಬೇಕು ಅನ್ನೋದು ನಿಮಗೆ ಒಂದು ಐಡಿಯಾ ಕೊಟ್ಟಿನ ರೀ ನಾನು ರೈಟ್ ಸೊ ಅಲ್ಲಿ ಹೇಳಿದ್ದೀನಿ ರೀ ನಾನು ಏನಂತ ರೀ ಡಿನೇಟರ್ ವ್ಯಾಲ್ಯೂ ಏನಿರ್ತೈತಲ್ರಿ ಅದು ಯಾವಾಗಲೂ ಎರಡು ಥಿಂಗ್ಸ್ನ ರೀಪ್ರೆಸೆಂಟ್ ಮಾಡ್ತೈತೆ ರೀ ಐದರ್ ಇನಿಷಿಯಲ್ ವ್ಯಾಲ್ಯೂ ಆರ್ ಟೋಟಲ್ ಕ್ವಾಂಟಿಟಿ ರೈಟ್ ಸೊ ಅದ್ರ ಬಗ್ಗೆ ಸಾಕಷ್ಟು ವೀಡಿಯೋಸ್ ನಾನು ಒಂದು ಎರಡು ವೀಡಿಯೋಸ್ ಅದ್ರ ಬಗ್ಗೆನ ಮಾತಾಡಿದ್ದೀನಿ ರೀ ಸೊ ಫಸ್ಟ್ ಫಸ್ಟ್ ಆ್ಯಂಡ್ ಸೆಕೆಂಡ್ ವೀಡಿಯೋ ನೀವು ಒಂದು ಸಲ ಚೆಕ್ ಮಾಡಿರಿ ಯಾರು ಡೈರೆಕ್ಟ್ಲಿ ಈ ವಿಡಿಯೋಕ್ಕೆ ಓಕೆ ನೋಡಕತೆ ರೀ ಒಂದ್ಸಲ ನೀವು ಚೆಕ್ ಮಾಡಿರಿ ಆ ವಿಡಿಯೋಸ್ನ ಓಕೆ ಸೊ ಬೇಸಿಕ್ಸ್ ಆಫ್ ಮೆಂಟಲೆಬಿಲಿಟಿ ಅಂತೇಳಿ ಸೆಪ್ರೇಟ್ಲಿ ಒಂದು ಪ್ಲೇ ಲಿಸ್ಟ್ ಐತ್ರಿ ಓಕೆ ರೈಟ್ ಈಗ ಇದೊಂದು ಕ್ವಶನ್ ಸಾಲ್ವ್ ಮಾಡೋಣ್ರಿ ಈಗ ಇಲ್ಲ ನೋಡ್ರಿ ಈಗ ಅವ್ನು ಏನು ರೀ ಇನ್ ಎ ಟೌನ್ ಎವ್ರಿ ಪರ್ಸನ್ ಟೇಕ್ಸ್ ಲೀಸ್ಟ್ ಒನ್ ಕಪ್ ಆಫ್ ಕಾಫಿ ಆರ್ ಟೀ ಅಂದರೆ ಏನು ರೀ ಒಂದು ಟೌನ್ ಒಳಗಡೆ ಎಷ್ಟು ಜನ ಅದಾರಲ್ರಿ ಆ ಜನರ ಜನರೊಳಗಡೆ ಕೆಲವೊಂದಿಷ್ಟು ಜನ ಟೀ ಯಾರೋ ಕುಡಿತಾರ ರೀ ಅಥವಾ ಕಾಫಿಯರ ಕುಡಿತಾರೆ ಓಕೆ ಸೊ ಕೆಲವೊಂದಿಷ್ಟು ಜನ ಎರಡೂ ಕುಡಿಬೋದ್ರಿ ಓಕೆ ಸೊ ಕಾಫಿ ಆರ್ ಟೀ ಓಕೆ ಎವ್ರಿ ಪರ್ಸನ್ ಟೇಕ್ಸ್ ಎಟ್ ಲೀಸ್ಟ್ ನೋಡಿರಿ ಎಟ್ ಲೀಸ್ಟ್ ಅಂತಂದ್ರೆ ಓಕೆ ಮಿನಿಮಮ್ ಓಕೆ ಪ್ರತಿಯೊಬ್ಬರು ಒಬ್ಬ ಒಬ್ಬರು ಪರ್ಸನ್ ಅದಾರ ಅಂತಂದ್ರೆ ಐದವ್ರವ್ರ ಟೀ ಯಾರೋ ಕುಡಿತಾರೆ ಅವ್ರವ್ರ ಕಾಫಿಯರ ಕುಡಿತಾರೆ ಅಥ್ವಾ ಅವ್ರು ಎರಡೂ ಕುಡಿಬೋದ್ರಿ ಅಟ್ಲೀಸ್ಟ್ ಅಂತಂದಾಗ ದ್ಯಾಟ್ ಈಸ್ ದ ಮೀನಿಂಗ್ ಈಗ ಒಂದು ವೇಳೆ ನನ್ನ ಕ್ಲಾಸ್ ಒಳಗಡೆ ಹೇಳ್ತೇನೆ ರೀ ದ್ಯಾಟ್ ಓಕೆ ನೈಂಟಿ ಪರ್ಸೆಂಟ್ ಆಫ್ ದ ಸ್ಟೂಡೆಂಟ್ಸ್ ಹ್ಯಾವ್ ಪಾಸ್ಡ್ ಇನ್ ಎಟ್ ಲೀಸ್ಟ್ ಒನ್ ಸಬ್ಜೆಕ್ಟ್ ಅಂದ್ರೆ ಇದರ ಅರ್ಥ ಏನೇ ತೊಂಬತ್ತು ಪರ್ಸೆಂಟ್ ಜನ ಸ್ಟೂಡೆಂಟ್ಸ್ ಏನಾದರೂ ಅದರೊಳಗಡೆ ಒಂದು ಸಬ್ಜೆಕ್ಟ್ ದಾಸ್ ಆದಂತವರು ಅದಾರೆ ಆಮೇಲೆ ಎರಡೂ ಸಬ್ಜೆಕ್ಟ್ ದಾ ಪಾಸ್ ಆದಂಥವ್ರು ಅದಾರೆ ದಟ್ ಇಸ್ ದ ಮೀನಿಂಗ್ ಆಫ್ ಎಟ್ ಲೀಸ್ಟ್ ಓಕೆ ಆಮೇಲೆ ಏನು ಹೇಳ್ತಾರ್ರೆ ಇಫ್ ತ್ರೀ ಫಿಫ್ತ್ ಓಕೆ ಇಫ್ ತ್ರೀ ಫಿಫ್ತ್ ಆಫ್ ದ ಪಾಪ್ಯುಲೇಷನ್ಸ್ ಟೇಕ್ ಕಾಫಿ ಫೋರ್ ಬೈ ಫೋರ್ಟೀನ್ ಬೈ ಟ್ವೆಂಟಿ ಫೈ ಆಫ್ ದ ಪಾಪ್ಯುಲೇಷನ್ ಟೇಕ್ಸ್ ಟೀ ದೆನ್

ಇಲ್ಲಿ ಪ್ರೀವಿಯಸ್ ಕ್ವಶನ್ದಾಗ ಏನು ಕೇಳಿದ್ರಿ ಹೌ ಮೆನಿ ನಂಬರ್ ಆಫ್ ಸ್ಟೂಡೆಂಟ್ಸ್ ಪಾಸ್ಡ್ ಇನ್ ಬೋತ್ ದ ಸಬ್ಜೆಕ್ಟ್ ಅಂತ ಹೆಂಗೆ ಕೇಳಿದ್ರಿ ಅದೇ ಥರ ಇಲ್ಲೂ ಕೂಡ ಅದನ್ನ ಕೇಳಿದಂಗೆ ರೀ ರೈಟ್ ಸೊ ಇದನ್ನು ಹೆಂಗೆ ಸಾಲ್ವ್ ಮಾಡೋದ್ರಿ ಫಸ್ಟ್ ನೋಡಿರಿ ಈ ತ್ರೀ ಫಿಫ್ತ್ ರೀ ಇದನ್ನು ಪರ್ಸಂಟೇಜ್ ಫಾರ್ಮಿಗೆ ಕನ್ವರ್ಟ್ ಮಾಡಿರಿ ಓಕೆ ತ್ರೀ ಫಿಫ್ತ್ ಏನೈತಲ್ರಿ ಇದನ್ನು ಪರ್ಸಂಟೇಜ್ ಫಾರ್ಮಿಗೆ ಕನ್ವರ್ಟ್ ಮಾಡಿರಿ ಸೊ ಯಾರು ನನ್ನ ಕ್ಲಾಸಸ್ ರೆಗ್ಯುಲರ್ಲಿ ಫಾಲೋ ಮಾಡ್ಕೊತ ಬಂದಿರಿ ಅವ್ರು ಡೈರೆಕ್ಟ್ಲಿ ಹೇಳ್ತೀರಿ ಸರ್ ಇದು ಸಿಕ್ಸ್ಟಿ ಪರ್ಸೆಂಟ್ ಐತೆ ಅಂತ ಹೇಳ್ತೀರಿ ಈಗ ಯಾರು ಡೈರೆಕ್ಟ್ಲಿ ಈ ಕ್ಲಾಸಿಗೆ ಬಂದಿರಿ ನೀವು ನೆಲ್ಪಿಟ್ಕೋರಿ ಒನ್ ಬೈ ಫೈ ಅಂತಂದ್ರೆ ಟ್ವೆಂಟಿ ಪರ್ಸೆಂಟ್ ರೀ ಓಕೆ ಸೊ ಟ್ವೆಂಟಿ ಪರ್ಸೆಂಟ್ ಒನ್ ಬೈ ಫೈವ್ ಅಂದರೆ ಟ್ವೆಂಟಿ ಪರ್ಸೆಂಟ್ ಬಟ್ ಇದ್ರದ್ದು ಮೂರು ಟೈಮ್ಸ್ ಐತ್ರಿ ಅದು ಅದ ಅಂದರೆ ಇದನ್ನು ಮೂರು ಪಟ್ ಮಾಡ್ಬೇಕು ರೀ ಇದನ್ನು ತ್ರೀ ಟೈಮ್ಸ್ ಮಲ್ಟಿಪ್ಲೈ ಮಾಡಿರಿ ಇದು ತ್ರೀ ಬೈ ಫೈ ರೀ ಸೊ ಇದನ್ನು ಮಲ್ಟಿಪ್ಲೈ ಮಾಡಿದಾಗ ಓಕೆ ಸೊ ಇದು ಎಷ್ಟು ರೀ ಸಿಕ್ಸ್ಟಿ ಪರ್ಸೆಂಟ್ ಆಗ್ತಿತ್ರಿ ರೈಟ್ ಸೊ ಅದೇ ರೀತಿ ಒಳಗೆ ಇಲ್ಲಿ ನೋಡಿರಿ ಇದು ಫೋರ್ಟೀನ್ ಬೈ ಟ್ವೆಂಟಿ ಫೈ ಆಗ್ತೈತಿ ರೀ ಫೋರ್ಟೀನ್ ಬೈ ಟ್ವೆಂಟಿ ಫೈ ಸೊ ಫೋರ್ಟೀನ್ ಬೈ ಟ್ವೆಂಟಿ ಫೈ ಅಂತಂದರೆ ಓಕೆ ಸೊ ನೀವು ಈಗ ಇದನ್ನು ಅರ್ಥ ಮಾಡ್ಕೊರಿ ಇದನ್ನು ಇಂಟು ಹಂಡ್ರೆಡ್ ಬೇಕಾದರೂ ಮಾಡಿರಿ ಅಥವಾ ನಿಮಗೆ ಗೊತ್ತಿರ್ಬೋದು ರೀ ಒನ್ ಬೈ ಟ್ವೆಂಟಿ ಫೈ ಅಂತಂದ್ರೆ ಫೋರ್ ಪರ್ಸೆಂಟ್ ಒನ್ ಬೈ ಟ್ವೆಂಟಿ ಫೈವ್ ಅಂತಂದ್ರೆ ಫೋರ್ ಪರ್ಸೆಂಟ್ ಸೊ ಇಲ್ಲಿಗಂದ್ರೆ ನೀವು ಏನು ಮಾಡಿರಿ ಡೈರೆಕ್ಟ್ಲಿ ಇದನ್ನು ಇಂಟು ಹಂಡ್ರೆಡ್ ಮಾಡಿಬಿಟ್ಟ್ರಿ ಓಕೆ ನಿಮಗೆ ಕನ್ಫ್ಯೂಷನ್ ಇತ್ತಂತಿರ್ಕೋರಿ ಡೈರೆಕ್ಟ್ಲಿ ಇನ್ ಟು ಹಂಡ್ರೆಡ್ ಮಾಡಿರಿ ಇಲ್ಲೂ ಕೂಡ ನಿಮಗೆ ಕನ್ಫ್ಯೂಷನ್ ಇತ್ತ ತಿಳ್ಕೊರಿ ಇಲ್ಲೂ ಕೂಡ ಡೈರೆಕ್ಟ್ಲಿ ಇಂಟು ಹಂಡ್ರೆಡ್ ಮಾಡಿರಿ ಓಕೆ ಇಲ್ಲೂ ಕೂಡ ನಿಮಗೆ ಸೇಮ್ ರಿಸಲ್ಟ ಬರ್ತೈತೆ ರೀ ಓಕೆ ಸೊ ಫೈವ್ ಟೂ ಝಾ ಟೆನ್ ಒನ್ ಝೀರೋ ಟ್ವೆಂಟಿ ಟ್ವೆಂಟಿ ತ್ರೀ ಝಾ ಸಿಕ್ಸ್ಟಿ ರೈಟ್ ಸೊ ಇಲ್ಲೂ ಕೂಡ ಇದು ಎಷ್ಟು ಆಗ್ತೈತೆ ರೀ ಟ್ವೆಂಟಿ ಫೈವ್ ಫೋರ್ಸಾ ಹಂಡ್ರೆಡ್ ಆಗ್ತೈತೆ ರೀ ಓಕೆ ಸೊ ಇದು ಎಷ್ಟು ಆಗ್ತೈತೆ ರೀ ಫೋರ್ಟೀನ್ ಫೋರ್ಸಾ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಓಕೆ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ರೈಟ್ ಅಂದರೆ ಇದರ ಅರ್ಥ ಏನು ರೀ ಇವರು ಸಿಕ್ಸ್ಟಿ ಪರ್ಸೆಂಟ್ ಏನದಾರಲ್ಲ ರೀ ತ್ರೀ ಫಿಫ್ತ್ ಆ್ಯಕ್ಚುಲಿ ಇಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಕೊಡಬೇಕಾಗಿತ್ತು ರೀ ಅದ್ರ ಬದಲಾಗಿ ಅವ್ನು ಏನು ಕೊಟ್ಟಿದ್ದಾನೆ ರೀ ತ್ರೀ ಫಿಫ್ತ್ ಅಂತ ರೀ ಸೊ ಇಫ್ ತ್ರೀ ಫಿಫ್ತ್ ಆಫ್ ದ ಪಾಪುಲೇಷನ್ ಟೇಕ್ಸ್ ಕಾಫಿ ಓಕೆ ಅಂದರೆ ಈ ಸಿಕ್ಸ್ಟಿ ಪರ್ಸೆಂಟ್ ಜನ ಏನದ ರೀ ಇವರು ಕಾಫಿ ಕುಡಿತಾರೆ ರೀ ಆಮೇಲೆ ಈ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಏನದಾರಲ್ರಿ ಇವರು ಟೀ ಕುಡಿತಾರೆ ಓಕೆ ಸೊ ಎರಡೂ ಕುಡಿಯುವಂಥ ಜನ ಏನದಾರಲ್ರಿ ಅವ್ರದ್ದು ಪರ್ಸೆಂಟೇಜ್ ಎಷ್ಟೈತೆ ಅಂತ ಕೇಳಿದಾನ್ರಿ ಸೊ ಬೇಸಿಕಲಿ ನೀವು ಏನು ಮಾಡ್ರಿ ಓಕೆ ಸೇಮ್ ಮೆಥಡ್ನ ಫಾಲೋ ಮಾಡಿರಿ ಓಕೆ ಸೊ ನಾನು ಇಲ್ಲಿ ಸಾಲ್ವ್ ಮಾಡ್ತೀನಿ ನೋಡಿರಿ ಈ ಕಂಪ್ಲೀಟ್ ಸರ್ಕಲ್ ಏನೈತೆ ಅಲ್ರಿ ಇದು ಕಾಫಿ ಐತೆ ಅಂತ ರೀ ಸೊ ಕಾಫಿ ಎಷ್ಟು ಜನ ಕುಡಿತಾರೆ ಸಿಕ್ಸ್ಟಿ ಪರ್ಸೆಂಟ್ ಓಕೆ ಇವ್ರು ಎಷ್ಟು ಅದಾರೆ ರೀ ಇವರು ಸಿಕ್ಸ್ಟಿ ಪರ್ಸೆಂಟ್ ಅದಾರ ರೀ ಆಮೇಲೆ ಇದು ಟೀ ಐತೆ ಅಂತ ರೀ ಸೊ ಟೀ ಎಷ್ಟು ಜನ ತೊಗೋತಾರೆ ರೀ ಓಕೆ ಟೀ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಜನ ತೊಗೋತಾರೆ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಓಕೆ ದೇ ಟೇಕ್ ಟೀ ರೈಟ್ ಸೊ ಈಗ ನೋಡ್ರಿ ಈಗ ಇಲ್ಲಿ ಒಂದು ಏನು ಹೇಳಿದಾನಿ ದಟ್ ಇನ್ ಎ ಟೌನ್ ಎವ್ರಿ ಪರ್ಸನ್ ಟೇಕ್ಸ್ ಅಟ್ ಲೀಸ್ಟ್ ಒನ್ ಕಪ್ ಆಫ್ ಕಾಫಿ ಆರ್ ಟೀ ಅಂತ ಹೇಳ್ತಾನ್ರಿ ಅಂದರೆ ಈ ಟೋಟಲ್ ಆ ವಿಲೇಜ್ ಒಳಗಡೆ ಅಥವಾ ಆ ಟೌನ್ ಒಳಗಡೆ ಟೋಟಲ್ ಎಲ್ಲರೂ ಪ್ರತಿಯೊಂದು ಏನಾದರೂ ಕುಡಿತಾರೆ ರೈಟ್ ಸೊ ಅದಕ್ಕೆ ನಾವು ಏನು ರೀ ಅಂದರೆ ಇದರ ಅರ್ಥ ಏನ್ರಿ ಟೋಟಲ್ ಆ ಹಂಡ್ರೆಡ್ ಪರ್ಸೆಂಟ್ ಪಾಪ್ಯುಲೇಷನ್ ಏನೈತಲ್ರಿ ದೇ ಡ್ರಿಂಕ್ ಅಟ್ ಲೀಸ್ಟ್ ಕಾಫಿ ಆರ್ ಟೀ ಹಂಡ್ರೆಡ್ ಪರ್ಸೆಂಟ್ ಏನದಾರಲ್ರಿ ಅವರು ಕಾಫಿ ಅಥವಾ ಟೀ ಕುಡಿತಾರೆ ಸೊ ದಟ್ ಈಸ್ ನಥಿಂಗ್ ಬಟ್ ಇದನ್ನು ಎಕ್ಸ್ ಅಂತ ತಗೋರಿ ಇದನ್ನು ವೈ ಅಂತ ತಗೋರಿ ಇದನ್ನು ಝೆಡ್ ಅಂತ ತಗೋರಿ ಅಂದರೆ ಇದರ ಅರ್ಥ ಏನ್ರಿ ಇಲ್ಲಿ ನೀವು ಸಪೋಸ್ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಅಂತ ತಗೊಂಡ್ರಿ ಅಂತ ಇಟ್ಕೋರಿ ಇದು ಹಂಡ್ರೆಡ್ ಪರ್ಸೆಂಟ್ ಆಗ್ತಿತ್ತು ರೀ ಓಕೆ ಎಕ್ಸ್ ಪ್ಲಸ್ ವೈ ಪ್ಲಸ್ ಝೆಡ್ ಇಸ್ ಈಕ್ವಲ್ಸ್ ಟು ಹಂಡ್ರೆಡ್ ಪರ್ಸೆಂಟ್ ಆಗ್ತೈತ್ರಿ ಸೊ ಈಗ ನೀವು ಒಂದು ವೇಳೆ ಇದನ್ನು ಇಷ್ಟ ಕನ್ಸಿಡರ್ ಮಾಡಿರಿ ಓಕೆ ಸಪೋಸ್ ನೀವು ಇದನ್ನ ಈ ಸರ್ಕಲ್ನ ಅಷ್ಟೇ ಕನ್ಸಿಡರ್ ಮಾಡಿದ್ರಿ ಅಂತ ಅನ್ಕೋರಿ ಈ ಸರ್ಕಲ್ನ ಅಷ್ಟೇ ಕನ್ಸಿಡರ್ ಮಾಡಿದ್ರಿ ಅಂತ ಅನ್ಕೋರಿ ಈ ಸರ್ಕಲ್ ಏನೈತ್ರಿ ಅದು ಇಟ್ ಈಸ್ ನಥಿಂಗ್ ಬಟ್ ಸಿಕ್ಸ್ಟಿ ಪರ್ಸೆಂಟ್ ಆ್ಯಂಡ್ ದಿಸ್ ಸರ್ಕಲ್ ಈಸ್ ಕಂಬೈಂಡ್ ಆಫ್ ಎಕ್ಸ್ ಆ್ಯಂಡ್ ವೈ ಅಂದರೆ ಇದರ ಅರ್ಥ ಏನು ಈ ಎಕ್ಸ್ ಆ್ಯಂಡ್ ವೈ ಅಂತ ತಗೊಂಡಾಗ ಇದು ಎಷ್ಟು ಪರ್ಸೆಂಟ್ ಐತೆ ಅಂತ ಹೇಳ್ತಾನೆ ರೀ ಇದು ಸಿಕ್ಸ್ಟಿ ಪರ್ಸೆಂಟ್ ಐತ್ರಿ ಅಂದ್ರೆ ಈ ಝೆಡ್ ಎಷ್ಟು ಐತಪ್ಪ ಅಂತಂದ್ರೆ ಫೋರ್ಟಿ ಪರ್ಸೆಂಟ್ ಐತ್ರಿ ಯಾಕಂತಂದ್ರೆ ಇವು ಎರಡೂ ವ್ಯಾಲ್ಯೂಸ್ನ ಆ್ಯಡ್ ಮಾಡಿದಾಗ ನಮ್ಗೆ ಎಷ್ಟು ಬರ್ಬೇಕು ರೀ ಇಲ್ಲಿ ಹಂಡ್ರೆಡ್ ಬರ್ಬೇಕು ರೀ ರೈಟ್ ಸೊ ನಮಗಿಲ್ಲಿ ಡೈರೆಕ್ಟ್ಲಿ ಝಡ್ ಸಿಕ್ತು ರೀ ಸೊ ಝಡ್ ವ್ಯಾಲ್ಯೂ ಎಷ್ಟು ಐತಪ್ಪ ಇಲ್ಲಿ ಓಕೆ ಸೊ ಇಟ್ ಈಸ್ ನಥಿಂಗ್ ಬಟ್ ಫೋರ್ಟಿ ಪರ್ಸೆಂಟ್ ಓಕೆ ಈ ಝೆಡ್ ವ್ಯಾಲ್ಯೂ ರೀ ಇಲ್ಲಿ ಫೋರ್ಟಿ ಪರ್ಸೆಂಟ್ ಐತ್ರಿ ರೈಟ್ ಆಮೇಲೆ ಈಗ ಇದು ಈ ಸರ್ಕಲ್ನ ಅಷ್ಟೇ ಕಾನ್ಸಂಟ್ರೇಟ್ ಮಾಡಿರಿ ಅವ್ರು ಓಕೆ ಸೊ ಈ ಸರ್ಕಲ್ನ ಅಷ್ಟು ಕಾನ್ಸಂಟ್ರೇಟ್ ಮಾಡ್ರಿ ಈ ಸರ್ಕಲ್ ಒಳಗಡೆ ನೋಡ್ರಿ ನೀವು ಈ ಎರಡೂ ವ್ಯಾಲ್ಯೂಸ್ನ ಆ್ಯಡ್ ಮಾಡಿರಿ ಅಂತ ತಿನ್ಕೋರಿ ನಿಮಗೆ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಬರ್ತೈತೆ ಆದರೆ ಅದರೊಳಗಡೆ ಆಲ್ರೆಡಿ ಫಾರ್ಟಿ ಪರ್ಸೆಂಟ್ ಈ ಸ್ಪೇಸ್ ಐತೆ ಅಂತಂದ್ರೆ ನಿಮಗೆ ವಾಯ್ ಇಲ್ಲಿ ಡೈರೆಕ್ಟ್ಲಿ ರೀ ಸೊ ಮೈನಸ್ ಫಾರ್ಟಿ ಪರ್ಸೆಂಟ್ ಮಾಡಿರಿ ಸೊ ಎಷ್ಟು ಆಗ್ತೈತಿ ರೀ ಇದು ಸಿಕ್ಸ್ಟೀನ್ ಪರ್ಸೆಂಟ್ ಆಗ್ತೈತೆ ರೀ ಸೊ ಇಲ್ಲಿ ಎಷ್ಟು ಉಳಿತೈತೆ ರೀ ನಿಮ್ಗೆ ಸಿಕ್ಸ್ಟೀನ್ ಪರ್ಸೆಂಟ್ ಅಂದರೆ ಇದ್ರ ಅರ್ಥ ಏನು ರೀ ವಾಯ್ ಈಸ್ ಅನ್ನಥಿಂಗ್ ಬಟ್ ಸಿಕ್ಸ್ಟೀನ್ ಪರ್ಸೆಂಟ್ ಓಕೆ ವೈ ಈಸ್ ಅನ್ನಥಿಂಗ್ ಬಟ್ ಸಿಕ್ಸ್ಟೀನ್ ಪರ್ಸೆಂಟ್ ಇದು ಎಷ್ಟು ಐತಿರಿದ ಇದು ಸಿಕ್ಸ್ಟೀನ್ ಪರ್ಸೆಂಟ್ ಐತೆ ಸೊ ವಾಟ್ ಈಸ್ ದ ಆನ್ಸರ್